ಹೌದಾ ಅವರು ಅವ್ರು ಟಿವಿಗೆ ಹೋಗ್ತೀಯ ನೀನು ಏ ಭಾರಿ ಅಲ್ಲ ನಿಂದು ಹಂಗಾರೆ ದೊಡ್ಡದು ಅಂತ ಅಂದರು ಎಲ್ಲರೂ ಏ ಹಾಂ ಅಂತ ಹಿಂಗೆ ಕುತ್ಕೊಂಡು ನೋಡಿದರು ನೋಡಿ ಚೆನ್ನಾಗಿ ಮಾಡ್ತೀರಾ ಅಷ್ಟೇ ಅವ್ರನ್ನ ನುಗ್ಲೇ ಇಲ್ಲ ಒಂದು ಸಲ ಸ್ಕಿಟ್ ಶುರುವಾದರೆ ನಮ್ಮ ಜಾಬಾರತ್ತೆ ಎಂಡ್ ಕಟ್ ಕಟ್ಟಾಗಲ್ಲ ಓನ್ಲಿ ಟೆಕ್ನಿಕಲ್ ಇಶ್ಯೂ ಆದರೆ ಏನ್ರ ಮಾತ್ರ ಕಟ್ಟಾಗುತ್ತೆ ಬಿಟ್ಟರೆ ಎಲ್ಲೂ ಕಟ್ಟಾಗಲ್ಲ ಹ್ಞೂ ಹೊಡಿತೀನಿ ಹಿಂಗೆ ಮಾಡಿದೆ ಆ್ಯಕ್ಷನ್ ಹಿಂಗೆ ಮಾಡ್ದೆ ಆ್ಯಕ್ಷನ್ ಮಾಡಿಬಿಟ್ಟು ಅಳ್ಬೇಕಮ್ಮ ನೀನು ಅಂತ ಅಂದೆ ಹ್ಞೂ ಇದ್ದು ಐದು ಗಂಟೆ ಆಗಿತ್ತು ಸರ್ ಆರು ಗಂಟೆಗೆ ಬರಬೇಕು ನಮ್ಮ ಹೇಳಿದರು ರಚಿತಾ ಮೇಡಮ್ಗೆ ಒಂದು ಲವ್ ಲೆಟ್ರ್ ಬರೀಬೇಕು ಅಂತ ಆ ಸ್ಕಿಟ್ ನೋಡಿ ಉಪ್ಪಿಸರು ನನ್ನ ಸ್ಟೈಲನ್ನ ಕಾಪಿ ಮಾಡಿದರು ನಾನು ಹೆಂಗೆ ಮಾಡ್ತೀನಿ ಆ್ಯಕ್ಟ್ ಮಾಡಿದರು ಚಿಲ್ಲರ್ ಇಟ್ಸ್ ಅ ಬ್ರ್ಯಾಂಡ್ ಅಂತ ಅವ್ರು ಹಿಂಗೆ ಮಾಡಿದ್ದು ನೆನಪು ನನ್ನ ಜೀವನದಾಗ ನಗಿ ಹೂವಿನ ಬಳ್ಳಿ ಬೆಳೆಸೀನಿ ನಿಮಗೇನು ಗೊತ್ತೈತಿ ಆ ನಗಿ ಹೂವಿನ ಬಳ್ಳಿ ಬೆಳೆಸೋಕೆ ನಾನು ಎಷ್ಟು ಕಣ್ಣೀರು ಸುರಿಸೀನಿ ಅಂತ ಅಂದರೆ ನಾವು ನಗಿಸ್ತೀವಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಜಾ ಭಾರತ ಚಿಲ್ಲರ್ ಮಂಜಾ ಮಾತಾಡ್ತಿರೋದು ಇಟ್ಸ್ ಎ ಬ್ರ್ಯಾಂಡ್ ಹಾಗೆ ಇನ್ನೊಂದು ವಿಷಯ ಏನಂದರೆ ಹೆಗ್ಗದ್ದೆ ಸ್ಟುಡಿಯೋ ಡಿಜಿಟಲ್ ಮೀಡಿಯಾ ಅಂತ ಯೂಟ್ಯೂಬ್ ಚಾನಲ್ ಇದೆ ಪೇಸ್ಬುಕ್ ಪೇಜ್ ಇದೆ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆಗೂ ಇದೆ ಆ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಆಲ್ ದಿ ಬೆಸ್ಟ್ ಹೆಗ್ಗದೆ ಸ್ಟುಡಿಯೋ ಥ್ಯಾಂಕ್ ಯು ಅದಾದ ಆ ಆಡಿಷನ್ ಬಂತು ಆಡಿಷನ್ ಬಂದಾಗ ಮಜಾ ಬರ್ತಾ ಆಡಿಷನ್ನು ಅದಕ್ಕಿಂತ ಮುಂಚೆ ಇನ್ನೊಂದು ರಿಯಾಲಿಟಿ ಶೋ ಆಡಿಷನ್ ಬಂದಿತ್ತು ಅದರಲ್ಲಿ ಹೋಗಿ ಮಾಡಿದ್ದೆ ಅದರಲ್ಲಿ ಮಾಡಿ ಆಲ್ಮೋಸ್ಟ್ ಎಲ್ಲ ಸೆಲೆಕ್ಟ್ ಅಂತ ಹೇಳಿದರು ನಾನು ನನ್ನ ಸುತ್ತಮುತ್ತ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿಬಿಟ್ಟಿದ್ದೆ ಹೌದಾ ಟಿ ಟಿವಿಗೆ ಹೋಗ್ತೀಯ ನೀನು ಏ ಭಾರಿ ಅಲ್ಲ ನಿಂದು ಹಂಗಾರೆ ದೊಡ್ಡದು ಅಂತ ಅಂದರು ಎಲ್ಲರೂ ಏ ಹಾಂ ಅಂತ ನೀವು ಅಂದ್ಕೊಳ್ಳಿ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂದೆ ಬಟ್ ಅದು ಕೊನೆ ಗೆಳಗಲ್ಲಿ ಕೈ ಕೊಟ್ಬಿಡ್ತು ಮತ್ತು ಹೋಗಲೇ ಇಲ್ಲ ನೀನು ಟಿ ವಿಗೆ ಹೋಗ್ತೀನಿ ಅಂದರು ಇಷ್ಟೇನಾ ನೀ ಇನ್ನೆಲ್ಲ ಕರ್ಕೋತಾರಲ್ಲೋ ಅವರೆಲ್ಲ ಅಂತ ಸುಮಾರು ಜನ ಅಂದರು ಆ ನೋವಿತ್ತಲ್ಲ ಅದು ಇನ್ನೂ ಜಾಸ್ತಿ ನನ್ನ ಮತ್ತೆ ಮಾಡಲೇಬೇಕು ಅಂದಾಗ ಮತ್ತೆ ಮಜಾ ಭಾರತ ಆಡಿಷನ್ ಹುಬ್ಬಳ್ಳಿಲಿ ನಡೆದಾಗ ನಾನೇ ಸ್ಕ್ರಿಪ್ಟ್ ಬರೆದೆ ಬೇರೆ ಯಾವ ಸ್ಕ್ರಿಪ್ಟ್ ಮಾಡೋದು ಬೇಡ ನಾನೇ ಸ್ಕ್ರಿಪ್ಟ್ ಬರ್ಕೊಂಡು ನನ್ನ ಹುಡುಗರನ್ನೇ ಒಂದು ಮೂರ್ನಾಲ್ಕು ಜನ ಕರ್ಕೊಂಡು ಆಡಿಷನ್ ಕೊಟ್ಟೆ ಅಷ್ಟು ಜನದಲ್ಲಿ ಆಡಿಷನಲ್ಲಿ ನಾನು ಸೆಲೆಕ್ಟ್ ಆದೆ ಅಲ್ಲೇ ಕಾನ್ಫಿಡೆನ್ಸ್ ಬಂದಿತ್ತು ಹಿಂಗೆ ಕೂತಿದ್ರು ನಮ್ಮ ಫಸ್ಟು ನನ್ನ ಸೆಲೆಕ್ಟ್ ಮಾಡಿದ್ದು ದಿಲೀಪ್ ರಾಜ್ ಸರ್ ವಿದ್ಯಾ ಮೇಡಮ್ ಅಂತ ಅವರೇ ನನ್ನ ಮೊದಲೇ ಸೆಲೆಕ್ಟ್ ಮಾಡಿದ್ದು ಫಸ್ಟ್ ರೌಂಡ್ ಮಾಡಿದೆ ನನ್ನ ಸ್ಕ್ರಿಪ್ಟು ಹಿಂಗೆ ಕೂತ್ಕೊಂಡು ನೋಡಿದರು ನೋಡಿ ಚೆನ್ನಾಗಿ ಮಾಡ್ತೀರ ಅಷ್ಟೇ ಅವ್ರು ನಗಲೇ ಇಲ್ಲ ನನಗೆ ಒಂಥರ ಈ ನಗಲೇ ಇಲ್ಲವಲ್ಲ ಸೆಕೆಂಡ್ ರೌಂಡ್ ಅವ್ರಸು ಒಂದು ಸ್ಕ್ರಿಪ್ಟ್ ಕೊಟ್ಟರು ನಾನು ಹೇಳಬೇಕಂದ್ರೆ ಫಸ್ಟ್ ಇದುವರೆಗೂ ಲೇಡಿ ಗೆಟಪ್ ಮಜಾ ಬಾರ್ತಿ ಮಾಡಿಲ್ಲ ನಾನು ಸೆಲೆಕ್ಟ್ ಆಗಿದ್ದು ಲೇಡಿ ಗೆಟಪ್ ಮಾಡಿ ಒಂದು ಸ್ಕ್ರಿಪ್ಟ್ ಕೊಟ್ಟಿದ್ದರು ಅದರಲ್ಲಿ ಲೇಡಿ ಕ್ಯಾರೆಕ್ಟ್ರು ಒಬ್ಬರು ಇನ್ನೊಬ್ರು ಸರ್ ಇದ್ರು ಗೋಪಾಲ್ ಸರ್ ಅಂತ ಸರ್ ನೀವು ಲೇಡಿ ಮಾಡಿ ನಾನು ಬಾಯ್ ಮಾಡ್ತೀನಿ ಅಂತ ಇಲ್ಲ ಇಲ್ಲ ನೀವು ಲೇಡಿ ಮಾಡಿ ಅಂದರು ನನಗೆ ಲೇಡಿ ಮಾಡಲ್ವಲ್ಲ ಅಂತ ಆದರೂ ಏನಂತ ಲೇಡಿ ಮಾಡಿದೆ ವಿದ್ಯಾ ಮೇಡಮ್ ಅಂತ ಇದ್ದಾರೆ ಅವರು ಹಿಂಗೆ ಮುಚ್ಚಿ ನಿಮ್ಗೆ ಮಲಗಿದ್ರು ದಿಲೀಪ್ ಸರ್ ಹಿಂಗಿದ್ರು ಸುಮ್ಮನೆ ಥರ ಎಂಟ್ರಿ ಕೊಟ್ಟು ಕಾಮಿಡಿ ಮಾಡೋಕೆ ಶುರು ಮಾಡಿದೆ ಅವ್ರು ಬಿದ್ದು ಬಿ ನಗಕ್ಕೆ ಶುರು ಮಾಡಿಬಿಟ್ರು ಅಲ್ಲಿಗೆ ನನ್ನ ಸ್ವಲ್ಪ ಎನರ್ಜಿ ಬಂತು ಅವರು ಸೆಲೆಕ್ಟ್ ಅಂತ ಆಲ್ಮೋಸ್ಟ್ ಆಗಿತ್ತು ಬಟ್ ನನಗೆ ಯಾವುದೂ ಗ್ಯಾರಂಟಿ ಇರಲಿಲ್ಲ ಯಾಕಂದರೆ ಇದಕ್ಕಿಂತ ಮುಂಚೆ ನನಗೊಂದು ಅನುಭವ ಆಗಿತ್ತು ಹೀಗಾಗಿ ನನಗೆ ಬಿಟ್ಟರೆ ಬೇರೆ ಯಾರಿಗೂ ನಾನು ಸೆಲೆಕ್ಟ್ ಆಗಿದೆ ಅಂತ ಎಲ್ರಿಗೂ ಹೇಳೋಕ್ಕೋಗಿಲ್ಲ ಕೊನೆಯವರೆಗೂ ಫೋನ್ ಬಂದು ಫೋನ್ ಬಂದಾಗ ನನಗೆ ಎಷ್ಟು ಯಾಕಂದರೆ ಒಂದು ಖುಷಿನ ಸಂಭ್ರಮ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ಅದನ್ನು ನಾನು ಒಂದಿಷ್ಟು ಜನಕ್ಕೆ ಹಚ್ಕೊಂಡಾಗ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ನಾ ಒಬ್ಬನೇ ಅನುಭವಿಸಿದ್ರೆ ಏನು ಖುಷಿ ಬಂತು ಸೆಲೆಕ್ಟ್ ಆಗಿದ್ದೀನಿ ಅಂತ ಒಂದು ನಾಲ್ಕು ಜನಕ್ಕೆ ಹೇಳಬೇಕು ಬಟ್ ನಾನು ಯಾರಿಗೂ ಹೇಳಿಲ್ಲ ಯಾರಿಗೂ ಹೇಳಿಲ್ಲ ಯಾಕಂದರೆ ಅದು ಕೊನೆಗಳಿಗೆ ಮಿಸ್ ಆಗಿಬಿಟ್ರೆ ಮತ್ತು ನೋವು ಅನುಭವಿಸ್ಬೇಕಾಗುತ್ತೆ ಅಂದ್ಕೊಂಡು ನಾನು ಯಾರಿಗೂ ಹೇಳೋಕ್ಕೆ ಹೋಗಲಿಲ್ಲ ನಮ್ಮ ಮನೇಲಿ ಕೂಡ ನನ್ನ ತಮ್ಮಂದ್ರಿಗೆ ನಾನು ಹೋಗಬೇಕಾದ್ರೆ ಅಷ್ಟೇ ಹೇಳಿದ್ದೆ ಟಿ ವಿ ಶೋಗೆ ಇದ್ದೀನಿ ಗೊತ್ತಿಲ್ಲ ಅಲ್ಲಿ ಏನಾಗುತ್ತೆ ಅಲ್ಲಿ ಸೆಲೆಕ್ಟ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಟಿ ವಿಲಿ ಬರೋವರೆಗೂ ಯಾರಿಗೂ ಹೇಳಬೇಡಿ ಅಂತ ಈವನ್ ನಮ್ಮ ತಾಯಿಗೂ ನಮ್ಮ ಮನೆಯವ್ರಿಗೂ ನನ್ನ ಫ್ರೆಂಡ್ಸ್ಗೂ ಕೂಡ ನನ್ನ ಟಿ ವೀಲಿ ನನ್ನ ಫಸ್ಟ್ ಎಪಿಸೋಡು ಟೆಲಿಕಾಸ್ಟ್ ಆಗೋವ್ರಿಗೂ ನಾನು ಹೇಳಿಲ್ಲ ನಾನು ಟಿ ಬರ್ತಾ ಇದ್ದೀನಿ ಅಂತ ಅಲ್ಲಿಗೆ ಹೋದ್ಮೇಲೆ ಹೇಳಿದ್ಮೇಲೆ ಟಿ ಬರ್ತಾ ಬರ್ತಾಯಿದ್ದೆ ಅಲ್ಲಿಂದ ಖುಷಿಯಾಯಿತು ಮಜಾ ಭಾರತ ನನ್ನ ಜೀವನಕ್ಕೆ ಒಂದು ಯೂ ಟರ್ನ್ ಒಂದು ದಾರಿ ಕೊಟ್ಟಿದೆ ಅಲ್ಲಿಂದ ನಾನು ಇಲ್ಲಿವರೆಗೂ ನಾಲ್ಕು ವರ್ಷ ಈ ಸಿನಿಮಾಗಳಲ್ಲಿ ಮಾಡ್ತಾ ಇದ್ದೀನಿ ಸೀರಿಯಲ್ ಈವೆಂಟ್ ಮಾಡ್ತಾ ಇದ್ದೀನಿ ಅದಕ್ಕೆ ನನಗೆ ಮಜಾ ಬರ್ತಾ ಒಂದು ಹಾದಿ ಮತ್ತು ನನ್ನ ಕನಸಿಗೆ ಒಂದು ಮೆಟ್ಲು ಅಂತಾನೆ ಹೇಳ್ಬೋದು ಆಡಿಶನ್ ಅಲ್ಲಿ ಏನು ಸ್ಕಿಪ್ ಮಾಡಿದೆ ಅಂದರೆ ನನ್ನ ಫ್ರೆಂಡ್ ಒಂದು ಒಂದು ಹೇಳಿದೆ ಆ ಟೈಮಲ್ಲಿ ಮೀಡಿಯಾ ಬಗ್ಗೆ ಒಂದು ಮಾತು ಹೇಳಿದ ಮೀಡಿಯಾದಲ್ಲಿ ಕೆಲವೊಂದು ಮೀಡಿಯಾಗಳು ತುಂಬಾ ಅರ್ಥಪೂರ್ಣವಾಗಿ ಸತ್ಯಗಳನ್ನ ಹೇಳಿದರೆ ಕೆಲವೊಂದು ಮೀಡಿಯಾಗಳು ಬರೀ ಟಿ ಆರ್ ಪಿಗೋಸ್ಕರ ಮಾಡ್ತಾ ಇದ್ದಾವೆ ಈ ಟೈಮ್ಗೆ ಒಂದು ನನಗೊಂದು ಕಂಟೆಂಟ್ ಬೇಕು ಹೇಗೆ ಅಂತ ಒಂದು ಹತ್ತು ನಿಮಿಷದ್ದು ಅಂತ ಅದರಲ್ಲಿ ಸುಮಾರು ಜನ ತುಂಬ ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು ಆ ಟೈಮಲ್ಲಿ ಆಮೇಲೆ ತುಂಬ ಜನ ಮಾನಸಿಕವಾಗಿ ಮಾನಸಿಕವಾಗಿ ನೊಂದು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು ಆತ್ಮಹತ್ಯೆ ವಿರುದ್ಧ ಮಾಡ್ಕೊಳ್ಳೋಕ್ಕೆ ಒಂದು ಕಾನ್ಸೆಪ್ಟ್ ಬಂತು ನನ್ನ ತಲೆಯಲ್ಲಿ ಅಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಹೆದರಲ್ಲ ಅಂದರೆ ತನ್ನ ಜೀವಕ್ಕೆ ತಾವು ಹೆದರಲ್ಲ ಅಂದಮೇಲೆ ಈ ಸಮಾಜಕ್ಕೆ ಯಾಕೆ ಹೆದರಬೇಕು ಈ ಬೇರೆಯವ್ರಿಗೆ ಯಾಕೆ ಹೆದರಬೇಕು ಅಂತ ನನ್ನೊಂದು ಪ್ರಶ್ನೆ ಬಂತು ಆ ಕಂಟೆಂಟ್ ಇಟ್ಕೊಂಡು ಒಂದು ಸ್ಟೋರಿ ಮಾಡಿದೆ ಒಬ್ಬ ಇವರು ಸಹಾಯಕ್ಕೆ ಹೋಗ್ತಾರೆ ಪ್ರೇಮಿಗಳು ನನ್ನ ಪ್ರೇಮ ವಿಫಲ ಆಯಿತು ಅಧರ್ಮ ಅಂದರೆ ಧರ್ಮ ಬೇರೆ ಅನ್ಯ ಕೋಮಿನ ಪ್ರೇಮ ಉಂಟಾಗಿ ಅವರು ಸಮಾಜ ಹೋಗ್ತಿಲ್ಲ ಅಂತ ಸಹಾಯಕ್ಕೆ ಹೋಗ್ತಾ ಇರ್ತಾರೆ ಒಬ್ಬ ಪೊಲೀಸ್ ಒಬ್ಬ ಒಳ್ಳೆ ಅಧಿಕಾರಿ ತನ್ನ ಹಿರಿಯ ಅಧಿಕಾರಿಗಳು ನನಗೆ ಮರ್ಯಾದೆ ಕೊಡ್ತಾ ಇಲ್ಲ ನನ್ನ ಕೀಳ ನೋಡ್ತಾ ಇದ್ದಾರೆ ಅಂದ್ಕೊಂಡು ಸಹಾಯಕ್ಕೆ ಹೋಗ್ತಾ ಇರ್ತಾನೆ ಅವ್ರಿಗೆಲ್ಲ ಒಬ್ಬ ತರಕಾರಿ ಮಾರೋ ಒಬ್ಬನ ಜೀವನ ಪಾಠ ಹೇಳ್ತಾನೆ ಸರ್ ಸಹಾಯಕ್ಕೆ ಹೆದರ್ತಾ ಇಲ್ಲ ಸರ್ ನೀವು ಇನ್ನು ಈ ಸಮಾಜಕ್ಕೆ ಯಾಕೆ ಹೆದರ್ತೀರಾ ಅಲ್ವಾ ಅವ್ರನ್ನ ಎದುರಿಸಿ ಸಾವಕ್ಕೆ ಹೆದರ್ತಾರೆ ಸಾವುಗಿಂತ ದೊಡ್ಡ ಭಯ ಯಾವುದೂ ಇಲ್ಲ ಹಬ್ಬ ಅಂದರೆ ನಾವು ಜೀವನದಲ್ಲಿ ಭಯ ಅಂದರೆ ಸಾವು ಹೆದರ್ತೀವಿ ನಾವು ಆತ್ಮಹತ್ಯೆ ಸಾವಿಗೆ ಎದರ್ತಿಲ್ಲ ಅಂತ ಈ ಸಮಾಜಕ್ಕೆ ಏನು ಹೆದರೋ ಅಂತ ಒಂದು ಕಂಟೆಂಟ್ ಇಟ್ಕೊಂಡು ಒಂದು ಮಾಡಿದ್ದೆ ಅಲ್ಲಿಂದ ಸೆಲೆಕ್ಟಾಗಿ ನಾನು ಮಜಾ ಭಾರತಕ್ಕೆ ಬಂದಿದ್ದು ಆ್ಯಕ್ಚುಲಿ ನನಗೆ ಮಜಾ ಭಾರತ ಮೊದಲನೇ ಸೀಸನ್ನೇ ನಾನು ಮರಿಯಲ್ಲ ಅಷ್ಟರ ಮೇಲೆ ಸುಮಾರು ಹಿಟ್ಟು ಸ್ಕಿ ಸ್ಕಿಟ್ಗಳನ್ನು ಕೊಟ್ಟಿದ್ದೀನಿ ಸುಮಾರು ನಾಲ್ಕು ಸೀಸನ್ ಮಾಡಿದ್ದೀನಿ ಮಜಾ ಭಾರತ ಒಂದು ಕಾಮಿಡಿ ಟಾಕೀಸ್ ಮತ್ತೊಂದು ಸೀಸನ್ ಮಾಡಿದ್ದೀನಿ ನಾಲ್ಕು ಸೀಸನ್ಲಿ ಮಜಾ ಬರ್ತಾ ಫಸ್ಟ್ ಸೀಸನ್ ಯಾಕೆ ಮರೆಯಲ್ಲ ಅಂದರೆ ಅದೇ ಬಂದು ದಾರಿ ಮರಿಬಾರ್ದು ಅಂತಾರಲ್ಲ ಅದು ನನ್ನ ಮೊದಲೇ ಮೆಟ್ಟಿಲ್ಲ ಅದು ಮಜಾ ಭಾರತ ಮೊದಲೇ ಆ್ಯಕ್ಚುಲಿ ನನ್ನ ಫಸ್ಟ್ ಮೇನ್ ಲೀಡ್ ಇರಲಿಲ್ಲ ನನ್ನ ಕ್ಯಾರೆಕ್ಟರು ಮೊದಲನೇ ಕ್ಯಾರೆಕ್ಟ್ರು ಹುಡುಗಿ ಕ್ಯಾರೆಕ್ಟರ್ ಮಾಡಿದ್ದು ನಾನು ಫಸ್ಟ್ ಸ್ಕಿಟ್ಟು ಅದಾದ್ಮೇಲೆ ಅವತ್ತಿಂದ ನಾನು ಅಷ್ಟು ಚೆನ್ನಾಗಿ ಕಾಣ್ತಿದ್ನೋ ಅಂತ ಗೊತ್ತಿಲ್ಲ ಅವತ್ತಿಂದ ನಾನು ಲೇಡಿ ಗೆಟಪ್ ಕೊಡಲೇ ಇಲ್ಲ ಯಾಕಂದರೆ ಫಸ್ಟ್ ಟೈಮ್ ಬಂದಿದ್ದಲ್ವಾ ಲೇಡಿ ಗೆಟಪ್ ಹೆಂಗೆ ಮಾಡ್ಕೋಬೇಕು ಏನು ಗೊತ್ತಿಲ್ಲ ಗಡ್ಡ ಮೀಸೆ ಬೋಳ್ಸಿದ್ರು ಅದಕ್ಕೆ ಹೆಂಗೆ ಮೇಕಪ್ ಮಾಡ್ಕೋಬೇಕು ಲಿಫ್ಟಿಗೆ ಕಚ್ಕೋಬೇಕು ಇಲ್ಲಿ ಏನೇನೋ ಮಾಡ್ಕೊತ ನಮ್ಮ ರಾಘವೇಂದ್ರ ಮಾಡ್ಕೊತಾನೀಗ ಅದೆಲ್ಲ ಮಾಡ್ಕೋಬೇಕು ಬೆಂಡಲ್ ಹಾಕೋಬೇಕು ಆಮೇಲೆ ಎಲ್ಲ ಫಿನಿಶಿಂಗ್ ಅಂತ ಇರುತ್ತೆ ಲೇಡಿ ಗೆಟಪ್ ಇಲ್ಲಿ ರೆಡ್ ರೆಡ್ ಮಾಡ್ಕೊ ಅದೇನೂ ಗೊತ್ತಿಲ್ಲ ಗಡ್ಡ ಮೀಸೆ ಬೋಳ್ಸಿದ್ರು ಬಿಗ್ ಸೀರೆ ಉಟ್ಕೊಂಡು ಹೋಗ್ಬಿಟ್ಟೆ ನಾನು ಅಷ್ಟೇ ಇಷ್ಟು ಮತ್ತು ಖರಾಬಾಗಿ ಕಾಣ್ತಿದ್ದೆ ಅಂದರೆ ಈಗಲೂ ಅದನ್ನು ನಾನು ನೋಡ್ಕೊಳ್ಳೋಕೆ ನನಗೆ ಇಷ್ಟ ಆಗಲ್ಲ ಲಾಸ್ಟ್ ಖರಾಬಾಗಿ ಕಾಡ್ತಾ ಇದ್ದೆ ಅದಾದಮೇಲೆ ನನಗೆ ಲೇಡಿ ಗೆಟಪ್ ಮಾಡೋಕೆ ಆಗಲಿಲ್ಲ ಇಷ್ಟ ಇಲ್ಲ ಅಂತ ಅಲ್ಲ ಬಟ್ ನನಗೆ ಆ ಥರ ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಸಿಗ್ತಾ ಹೌದು ಹಿಂಗಾಗಿ ಮಜಾ ಭಾರತ ಫಸ್ಟ್ ಸೀಸನ್ ಅದರಲ್ಲಿ ಒಂದು ರಿಪೋರ್ಟರ್ ಕ್ಯಾರೆಕ್ಟರ್ ಮಾಡಿದ್ದೆ ಒಂದು ಬೆಗ್ಗರ್ ಕ್ಯಾರೆಕ್ಟರ್ ಮಾಡಿದ್ದೆ ಅದು ನನ್ನನ್ನು ತುಂಬ ಹೆಸರು ತಂದು ಕೊಟ್ಟಂಥ ಸ್ಕಿಟ್ಟು ಆ ಮಜಾ ಭಾರತ ಫಸ್ಟ್ ಸೀಸನ್ ಮರೆಯಲ್ಲ ಅಲ್ಲಿಂದ ಅದಾದ ಮೇಲೆ ಮಾಡಿರೋ ಯಾವ ಸೀಸನ್ ಕೂಡ ಮರೆಯಲ್ಲ ಟೋಟಲ್ಲಾಗಿ ಮಜಾ ಬಾರ್ತನೇ ನಾನು ಮರೆಯಲ್ಲ ಸರ್ ಎಲ್ಲ ಸ್ಕಿಪ್ ಮಾಡುವಾಗ ತುಂಬಾ ಡೈಲಾಗ್ಬೇಕು ಮತ್ತೆ ಕೆಲವೊಂದು ಕೆಲವೊಂದು ಸೀನ್ಗಳಲ್ಲಿ ಬಂದಾಗ ಹಂಗ್ ಎಡ್ವರ್ಟ್ ಆಗ್ಬಿಟ್ರೆ ಹೆಂಗೆ ಮಿಸ್ ಆಗ್ಬಿಟ್ರೆ ಹೆಂಗೆ ಅಂತ ಸ್ಟಾರ್ಟಿಂಗ್ ಬಂದಾಗ ಜಂಪ್ ಆದ್ರೆ ಜಂಪ್ ಆಗಿ ಹೋಗ್ಬಿಡ್ತಾ ಇದ್ವಿ ಎಲ್ಲರೂ ಕಂಟೆಂಟೇ ಮಿಸ್ ಆಗ್ಬಿಡುದು ಕೆಲವೊಂದು ಅಪ್ರೂಪಕ್ ಆಗ್ತಾ ಇತ್ತು ಬಟ್ ನಾವು ಥಿಯೇಟರ್ ಬ್ಯಾಕ್ ಇಂದ ಬರೋದ್ರಿಂದ ಅದೊಂಥರ ಮೆಮೊರಿ ಜಾಸ್ತಿ ಇತ್ತು ನೆನ್ಪು ಮಾಡ್ಕೊಳ್ಳೋದು ಆ ಡೈಲಾಗ್ ಪ್ರಾಕ್ಟೀಸ್ ಮಾಡೋದ್ರಿಂದ ಎಲ್ಲೂ ಆ ಥರ ಮಿಸ್ ಆಗ್ತಿರಲ್ಲ ಅಕಸ್ಮಾತ್ ಮಿಸ್ ಆದರೂ ಹೋಗ್ಬಿಡ್ತಾ ಫಸ್ಟ್ ಫಸ್ಟಿಗೆ ಇವಾಗೆಲ್ಲ ಹಂಗಾಗಲ್ಲ ಇದ್ಯಾರ ಎಲ್ಲ ಆರ್ಟಿಸ್ಟ್ ನಮ್ಮ ಸರೌಂಡಿಂಗ್ ನಾಲ್ಕು ವರ್ಷದಿಂದ ಆರ್ಟಿಸ್ಟ್ ಮಾಡಿ ಗೊತ್ತಿರೋದ್ರಿಂದ ಈಗ ನಾನು ಏನು ಆ್ಯಕ್ಟ್ ಅಂತ ಅವನು ಗೊತ್ತಿರುತ್ತೆ ಅವನೇನು ನಮಗೆ ಗೊತ್ತಿರುತ್ತೆ ಅಕಸ್ಮಾತ್ ಅವ್ನು ಮಿಸ್ ಮಾಡಿದ್ರೆ ನಾನು ಹೆಂಗೆ ನನಗೆ ಗೊತ್ತಿರುತ್ತೆ ನಾನು ಮಿಸ್ ಮಾಡಿದ್ರೆ ಅವನು ಹೆಂಗೆ ತೊಗೋಬೇಕಂತ ಅವ್ನಿಗೆ ಗೊತ್ತಿರುತ್ತೆ ಅದು ಅಸ್ಕಿಟ್ಟು ಫಸ್ಟ್ ಡೈಲಾಗ್ ಲಾಸ್ಟ್ ಕೊನೆಯದು ಹೇಳಿರ್ತಾನೆ ಅವ್ನು ಫಸ್ಟ್ ಹೇಳಬೇಕಾಗಿರುತ್ತೆ ಡೈಲಾಗ್ನ ಲಾಸ್ಟ್ ಎಲ್ಲ ಫಸ್ಟಿಗೆ ಹೇಳ್ಬಿಟ್ಟಿರ್ತಾನೆ ಅವಾಗ ಅದನ್ನು ವಾಪಸ್ ವಾಪಾಸ್ ತೊಗೊಂಡ್ಬರ್ಬೇಕಲ್ಲ ಅದು ಹೆಂಗೆಂಗೋ ಮಾಡಿ ಹೆಂಗೆಂಗೋ ಮಾಡಿ ಒಟ್ಟಿನಲ್ಲಿ ಸ್ಕಿಟ್ಟು ಫಿನಿಷಿ ಅಂತೂ ಆಗುತ್ತೆ ಬಟ್ ನಾನು ಸ್ಟಾಪ್ ಹೋಗುತ್ತೆ ಎಲ್ಲಿ ಕೆಲವರು ಕಳ್ತಾರೆ ಕಟ್ ಕಟ್ಟ ಸಿನಿಮಾ ಥರ ಆಗುತ್ತೆ ಇಲ್ಲ ಕಟ್ಟಲ್ಲ ಒಂದು ಸಲ ಸ್ಕಿಟ್ ಶುರು ಆದರೆ ನಮ್ಮ ಜಬಾರ್ಥ ಎಂಡ್ ಆಗೋವರೆಗೂ ಕಟ್ಟಾಗಲ್ಲ ಓನ್ಲಿ ಟೆಕ್ನಿಕಲ್ ಇಶ್ಯೂ ಆದರೆ ಏನರ ಮಾತ್ರ ಕಟ್ಟಾಗುತ್ತೆ ಬಿಟ್ಟರೆ ಇಲ್ಲೂ ಕಟ್ಟಾಗಲ್ಲ ಸರಿ ಮಜಾ ಬಾರತ್ ಶೋ ನೋಡುವಾಗ ಸುಮ್ನೆ ಹೊಡೆದಾಡೋದು ಹಾರಾಡೋದು ಅಂತ ಆತರ ಏನೇನೋ ಇರುತ್ತೆ ನಿಮ್ದು ಏನ್ ಮೇಲ್ಗಡೆಯಿಂದ ಬೀಳೋ ಸೀನ್ ಎಲ್ಲ ನೋಡ್ತಾ ಇರ್ತೀವಿ ನಾವು ಏಟ್ ಆಗೋದು ಆತರ ಏನಾದ್ರು ಆಗಿತ್ತು ಹಂಗೇನ ಅಷ್ಟು ಇದು ಇಲ್ದೆ ಮಾಡಲ್ಲ ಚೂರು ಗೊತ್ತಿರುತ್ತೆ ಯಾ ಎತ್ತೋರು ಬಿಡೋರಿದ್ದಾಗ ಇದ್ದಾಗ ಯಾರು ಕಾನ್ಫಿಡೆಂಟ್ ಇರ್ತೋ ಯಾರ ಮೇಲೆ ಕಾನ್ಫಿಡೆನ್ಸ್ ಇರುತ್ತೋ ಅವ್ರ ಮೇಲೆ ಮಾಡ್ತೀವಿ ತುಂಬಾ ರೇರ್ ಕೇಸಸ್ ಆತರ ಥರ ಮಿಸ್ ಆಗಿರೋದು ಇದು ಆಗಿರೋದು ಪೆಟ್ಟು ಬಿದ್ದಿರೋದು ಇದು ಹಿಂಗೆ ಹೊಡೆಯಬೇಕಾದ್ರೆ ಸುಮ್ಮನೆ ತಾಮಸೆಗೆ ಹಿಂಗೆ ಹೊಡೆಯೋ ಬದಲಿ ಕರೆಕ್ಟಾಗಿ ಬಿದ್ದಿರೋದಿದೆ ಅವೆಲ್ಲ ಸುಮಾರು ನಡೀತಾ ಇರ್ತವೆ ಇಲ್ಲ ಆ ಥರದ್ದು ಆಗೋಕ್ಕಿಂತ ಒಂದು ಪ್ರ್ಯಾಕ್ಟೀಸಲ್ಲಿ ಒಂದು ಸಲ ಆಗಿತ್ತು ನಾನು ಪೀಕೆಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ ಕಾಮಿಡಿ ಟ್ಯಾಕ್ಟಿಸಲ್ಲಿದ್ದಾಗ ಅವಳು ಸ್ವಲ್ಪ ಹಿಂಗೆ ಹೊಡಿಬೇಕು ನಾನು ಹೇಳ್ಕೊಳ್ತಾ ಇದ್ದೆ ಹಿಂಗೆ ಹೊಡಿಬೇಕು ಅವಳಿಗೆ ಹೊಡೆದಾಗ ಅವಳು ಸ್ವಲ್ಪ ಅಳಬೇಕು ಹಿಂಗೆ ಹೊಡಿತೀನಿ ಹಿಂಗೆ ಮಾಡಿದೆ ಆ್ಯಕ್ಷನ್ ಹಿಂಗೆ ಮಾಡಿದೆ ಆ್ಯಕ್ಷನ್ ಮಾಡಿಬಿಟ್ಟು ಅಳ್ಬೇಕಮ್ಮ ನೀನು ಅಂತ ಅಂದೆ ಹ್ಞೂ ಅಂತ ಇದ್ದು ಅಷ್ಟು ಸಾಲಂಗಿಲ್ಲ ಸ್ವಲ್ಪ ಜಾಸ್ತಿ ಎಕ್ಸಾಗ್ರೇಷನ್ ಬೇಕು ಇದು ಸ್ಟೇಜು ಅಷ್ಟು ದೊಡ್ಡದಿದೆ ಕಾಣಿಸ್ಬೇಕು ಎಲ್ರಿಗೂ ರಿಯಾಕ್ಷನ್ ಅಂತ ಒಂದು ಐದಾರು ಸರಿ ಹೇಳಿದ್ರೆ ಅಷ್ಟಿಷ್ಟೇ ಮಾಡ್ತಾಯಿದ್ರು ಹೇಳ್ತಾ ಹೇಳ್ತಾ ಏನಾಗ್ಬಿಡ್ತು ನನಗೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ಬೇಕು ಅಂತ ಮಾಡಿದ್ದಲ್ಲ ಹೇಳ್ತಾ ಹೇಳ್ತಾ ಅದು ತಾಳ್ಮೆ ಕಳ್ಕೊಂಡೆ ಏನೋ ಗೊತ್ತಿಲ್ಲ ನಾನು ಹಿಂಗೆ ಹೊಡೆದಾಗ ಆ ರಿಯಾಕ್ಷನ್ ಮಾಡಬೇಕಪ್ಪ ಅಂತ ಅಂದಾಗ ಆಯ್ತು ಹೊಡಿ ಅಂತ ಬಡ್ನ ಇಷ್ಟು ಹೊಡೆದು ಬಿಟ್ಟೆ ನಿಜವಾಗ್ಲೂ ಹೊಡೆದ್ಬಿಟ್ಟೆ ಅವಳು ಹಿಂಗಿದ್ದವಳು ನಿಜವಾಗ್ಲೂ ಕೋಪ ಬಂದು ನಿಜವಾಗ್ಲೂ ಹೊಡಿತಾವಳೆ ಸ್ಥಾಪೇ ಮಾಡ್ತಾ ಇಲ್ಲ ಅಲ್ಲಿ ನೀನು ಯಾಕೆ ಹೊಡೆದೆ ನಂಗೆ ನಿಜವಾಗ್ಲೂ ಹೊಡೆದೆ ಅಂತ ಕೋಪ ಮಾಡ್ಕೊಂಡಿದ್ರು ಆ ಥರದ್ದು ನಡೀತಾ ಇರ್ತವೆ ತುಂಬ ಟ್ಯಾಲೆಂಟೆಡ್ ಸರ್ ನಮ್ಮ ಹುಡುಗರು ಮಜಾ ಬಾರ್ತದ್ದು ಹುಡುಗರು ಯಾಕಂದರೆ ಅವ್ರ ಮೊದಲೇ ರಂಗಭೂಮಿ ಟಚ್ ಇತ್ತು ಅದು ಕೂಡ ಒಂದು ಗ್ರಿಪ್ ಇದೆ ಅದಾದ್ಮೇಲೆ ನಾಲ್ಕು ವರ್ಷ ಮಜಾ ಭಾರತ ಮಾಡಿರೋದ್ರಿಂದ ಸ್ಕಿಟ್ ಏನು ಕಂಟೆಂಟ್ ಏನು ಮತ್ತು ರೈಟರ್ ತಲೆಯಲ್ಲಿ ಏನು ಇಟ್ಕೊಂಡು ಬರ್ದಿದ್ದಾರೆ ಅನ್ನೋದು ಗೊತ್ತಿದೆ ಮತ್ತು ನಾನು ಈ ಸ್ಕಿಟ್ ಏನು ಮಾಡಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ ಅವಾಗೆಲ್ಲ ಎರಡು ಮೂರು ದಿನ ತಗೋತಿದ್ವಿ ಒಂದು ಸ್ಕಿಟ್ ರೆಡಿ ಈಗೇನಿಲ್ಲ ಸರ್ ಒಂದು ಐದು ನಾಲ್ಕೈದು ಜನ ಕೂತ್ಕೊಂಡು ಎರಡು ಅವರಲ್ಲಿ ಒಂದು ಸ್ಕಿಟ್ನ ರೆಡಿ ಮಾಡಿಬಿಡ್ತೀವಿ ಏನು ಇಲ್ಲೂ ಬರೀ ಒಂದೊಂದು ಎಷ್ಟೋ ಸಲ ಬೆಳಗ್ಗೆ ಶೂಟ್ ನಡೀತಾ ಇದೆ ಹಿಂಗೆ ಶೂಟ್ ನಡೀತಾ ಇದೆ ಹತ್ತು ಹನ್ನೆರಡು ಸ್ಕಿಟ್ ಮಾಡಬೇಕು ಅಂತ ಅಂದಾಗ ಶೂಟ್ ನಡೀತಾ ಇದೆ ಎರಡು ಸ್ಕಿಟ್ ಇನ್ನೂ ರೆಡಿಯಾಗಿಲ್ಲ ಈಗ ಈ ಕಂಟೆಂಟ್ ಇದೆ ಇದರಲ್ಲಿ ಮಾಡ್ಕೊಂಬನ್ನಿ ಅಂದರೆ ಅಲ್ಲಿ ಶೂಟ್ ನಡಿಬೇಕಾದ್ರೆ ಈ ಕಡೆ ಹೊರಗಡೆ ಪ್ರಾಕ್ಟೀಸ್ ಮಾಡಿ ಸೂಪರಾಗಿ ಮಾಡಿರೋ ಸ್ಕಿಟ್ಗಳು ಇದ್ದಾವೆ ಅದೊಂದು ಕೆಮಿಸ್ಟ್ರಿ ಸರ್ ನಾನೇನು ಮಾಡ್ತೀನಿ ನೀ ಪಂಚ್ ಕೊಡ್ತೀಯಾ ನಾನೊಂದು ಮಾತಾಡ್ತೀನಿ ಇನ್ನೊಂದು ಮಾತಾಡ್ತೀನಿ ಅದೆಲ್ಲರಿಗೂ ಒಂದು ಗೊತ್ತಿರೋದ್ರಿಂದ ಅದೊಂದು ಜಜ್ಮೆಂಟ್ ಇದೆ ಎಲ್ರಿಗೂ ಆರಾಮಾಗಿ ಈಸಿಯಾಗಿ ಮಾಡ್ಕೊಂಡ್ ಇವತ್ತು ಆಗ್ಲೇ ಹೇಳಿದ್ರಿ ನಿಮ್ ಊರಲ್ಲಿ ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ರು ನಮ್ಮನ್ನ ಅಂತ ಸೊ ಆದ್ರೆ ಇವತ್ತು ಊರ್ಗೆಲ್ಲ ಹೋದವಾಗ ಅಥವಾ ಹೇಗಿರುತ್ತೆ ಸರ್ ನಿಮ್ ಊರಲ್ಲಿ ಊರಲ್ಲಿ ಅದೇ ಸಾರ್ ಎಲ್ರದು ಹೆಂಗ್ ನೋಡ್ತಾರಂದ್ರೆ ಹಿಂಗ್ ಹಿಂಗ್ ನೋಡ್ತಾರೆ ಇವನ ಟಿವಿಲ್ ಮಾತಾಡೋದು ಇವನು ಇಷ್ಟು ಮಾತಾಡ್ತಾನೆ ಯಾಕಂದ್ರೆ ಊರಲ್ಲಿ ನಾನು ತುಂಬ ಸೈಲೆಂಟ್ ಹುಡುಗ ಮಾತಾಡಲ್ಲ ಅಂತ ಅನ್ಕೊಂಡಿದ್ದಾರೆ ನಾನು ಮಾತಾಡ್ತಿದ್ದೆ ಯಾಕಂದ್ರೆ ಮಾತಾಡೋಕೆ ಊರಲ್ಲಿ ಜಾಸ್ತಿ ಇಲ್ಲದೆ ಇರೋದ್ರಿಂದ ನಾನು ಊರಲ್ಲಿ ಜಾಸ್ತಿ ಮಾತಾಡಿಲ್ಲ ಮನೆಯಲ್ಲೂ ಅಷ್ಟೇ ಸ್ವಲ್ಪ ನಾನು ತುಂಬ ಕಡಿಮೆ ಮಾತಾಡೋದು ನಮ್ಮ ತಮ್ಮಂದ್ರೆ ಜಾಸ್ತಿ ಮಾತಾಡ್ತಾರೆ ಹಿಂಗಾಗಿ ಅವ್ರಿಗೆ ಹೆಂಗ್ ಇವನು ಅಷ್ಟು ಜನದ ಇಲ್ಲಿ ನಮ್ಮ ಮಾತಾಡಿಸಿದ್ರೆ ಊಟ ಆಯ್ತಾ ಅಂದ್ರೆ ಹ್ಞೂ ಅನ್ನೋನು ಅಲ್ಲಿ ಅಷ್ಟು ಜನ ಎದುರಿಗೆ ಹೆಂಗೆ ಆ್ಯಕ್ಟ್ ಮಾಡ್ತಾನೆ ಅಂತ ಎಲ್ಲರೂ ಒಂದು ಪ್ರಶ್ನೆ ಎಲ್ರಿಗೂ ಒಂದು ಜಾಬ್ ತಗೋತಾನೆ ಅನ್ನೋದೇ ಇತ್ತು ಊರಲ್ಲಿ ಎಲ್ಲರ ತರಲಿ ಒಂದು ಜಾಬ್ ತಗೋತಾನೆ ಜಾಬ್ ಮಾಡ್ತಾನೆ ಅಂತ ಮಾತಾಡೋದು ಬಿಟ್ಟು ಈಗಲೂ ಮುದುಕಿರು ಹೋಗೋ ಒಂದು ಆಂಟಿ ನಮ್ಮೂರ ಹೆಣ್ಮಕ್ಳೆಲ್ಲ ಎಲ್ಲ ಕರೆದ್ಬಿಟ್ಟು ಅಲ್ಲಿ ಅಷ್ಟು ಮಾತಾಡ್ತೀಯ ತಮ್ಮ ಇಲ್ಲಿ ಒಂದು ಮಾತಾಡಲ್ವಲ್ಲ ನೀನು ಹುಡ್ಗಿರ್ ಜೊತೆ ಹೆಂಗ್ ಡ್ಯಾನ್ಸ್ ಮಾಡ್ತೀಯ ನೀನು ಅಂತ ಎಲ್ಲ ಕೇಳ್ತಾರೆ ಹ್ಮ್ ಅವ್ರಿಗೇನು ನಗ್ತಾವೆ ಹೋಗ್ತೀನಿ ಅವ್ರಿಗೂ ಆನ್ಸರ್ ಮಾಡಕ್ ಆಗಲ್ಲ ನನಗೆ ಏನು ಅಂತ ತಾಯಿ ಮತ್ತೆ ಖುಷಿ ತುಂಬಾ ಖುಷಿ ಸರ್ ನಮ್ಮ ನಮ್ಮಂತೂ ಅದೇಂಗಂದ್ರೆ ಆ ನಾಲ್ಕು ವರ್ಷ ನನ್ನ ತಾಯಿ ಏನು ಹೇಳಬೇಕು ಅಂತ ನೋವು ಪಟ್ಟಿದ್ರು ಗೊತ್ತಾ ಕೇಳಿದ್ರಿಗೆ ನನ್ನ ಮಗ ಏನು ಮಾಡ್ತಾನೆ ಏನು ಹೇಳಬೇಕು ಅಂತ ಒಂದು ನೋವು ಇತ್ತಲ್ವ ತುಂಬ ಧೈರ್ಯವಾಗಿ ಹೋಗ್ತಾಳೆ ಈಗ ಎಲ್ಲೇ ಹೋದರೂ ನನ್ನ ಮಗನ ಬಗ್ಗೆ ಅವ್ರು ಕೇಳೋದೇನು ಇವಳು ನನ್ನ ಮಗ ಏನು ಮಾಡ್ತಾನೆ ಅಂತ ಹೇಳೋದಿರಲಿ ಅವರೇ ಹೇಳ್ಬಿಡ್ತಾರೆ ನಿನ್ನ ಮಗ ಹೆಂಗಿದ ಅವ್ಳು ಒಂದು ಪ್ರತಿ ಸಲ ನಮ್ಮ ಮೂರ್ಗೆ ಅದೇ ಹೇಳ್ತಾಳೆ ತಮ್ಮ ನಾನು ಇವತ್ತು ಅವ್ರ ಮನೆಗೆ ಹೋಗಿದ್ದೆ ಅವ್ರು ಕರೆಸ್ಬಿ ಕೂರಿಸ್ಬಿಟ್ಟು ನಿನ್ನ ಮಗ ಹೆಂಗಿದ್ದಾನೆ ಅಂತ ಕೇಳಿದ್ರು ಅವ್ರು ಆವಾಗ ಮಾತಾಡ್ಸ್ತಿರಲಿಲ್ಲ ತಮ್ಮ ಈಗ ಬಿಟ್ಟು ಮನೇಲಿ ಕೂರಿಸ್ಬಿಟ್ಟು ಮಾತಾಡಿಸ್ತಾರೆ ಅಂತ ಅವ್ಳು ಹೇಳಬೇಕಾದ್ರೆ ಒಂದು ಸಡಗರ ಇದೆ ಗೊತ್ತಾ ಕಣ್ಣಲ್ಲಿ ಅಷ್ಟು ಸಾಕು ಅನಿಸ್ಬಿಡುತ್ತೆ ನನಗೆ ನಾನು ಆ ನಾಲ್ಕು ವರ್ಷ ನಾನು ಏನು ಹೇಳೋಕ್ಕಾಗದೆ ಸುಮ್ಮನೆ ಇದ್ನಲ್ಲ ಅಷ್ಟು ಸಾಕು ಇವರು ಒಂದು ಖುಷಿ ಒಂದು ಇವ್ರಿಗೊಂದು ಹೇಳೋಕ್ಕೊಂದು ಹೆಮ್ಮೆ ಇದೆ ಅಲ್ವಾ ಅಷ್ಟು ಸಾಕು ಅದು ಮಾಡಿಕೊಂಡು ಉಳಿಸ್ಕೊಂಡು ಹೋದರೆ ಸಾಕು ಅಂತ ಅನಿಸಿದೆ ಸರ್ ರಚಿತಾ ರಾಮ್ಗೆಟ್ರ್ ಏನೋ ಬರ್ದೇನು ಆ ರಚಿತಾ ಮೇಡಮ್ ಲವ್ ಲೆಟರ್ ಬರ್ದಿರೋ ನೀವು ಸೀನ್ ನೋಡಿ ಸರ್ ನನ್ನ ಕಣ್ಣೆಲ್ಲ ಹಿಂಗಿದೆ ಇಡೀ ರಾತ್ರಿ ನಿದ್ದೆ ಮಾಡಿರಲಿಲ್ಲ ಹಂಗಂತ ರಚಿತಾ ಮೇಡಮ್ ಅಲ್ಲ ಆ್ಯಕ್ಚುಲಿ ಅದಕ್ಕಿಂತ ಪ್ರೀವಿಯಸ್ ಟಿ ಸಿ ಎಲ್ ಮ್ಯಾಚ್ ಇತ್ತು ನಮ್ದು ರಾತ್ರಿ ಎಲ್ಲ ಮ್ಯಾಚ್ ಮುಗಿಸಿ ಅದೇನೋ ಗೆದ್ದು ರನ್ನರ್ಅಪ್ ಗೆದ್ದಿದ್ದಕ್ಕೆ ಮೂ ನಾಲ್ಕು ಐದು ಗಂಟೆವರೆಗೂ ನಾವೆಲ್ಲ ಎಂಜಾಯ್ ಮಾಡಿ ಐದು ಗಂಟೆ ಆಗಿತ್ತು ಸರ್ ಆರು ಗಂಟೆಗೆ ಬರಬೇಕು ನಮ್ಮ ಹೇಳಿದರು ರಚಿತಾ ಮೇಡಮ್ಗೆ ಒಂದು ಲವ್ ಲೆಟ್ರ್ ಬರೀಬೇಕು ಅಂತ ನನಗೆ ನಿದ್ದೆ ಇಲ್ಲ ಹಿಂಗೆ ಲವ್ ಲೆಟ್ರ್ ಬರಲಿ ಅಂತ ಶೂಟಿಂಗಲ್ಲಿ ಇಲ್ಲಿಂದ ನಾಗರ ಆರ್ ಆರ್ ನಗರದಿಂದ ನಾಗರಬಾವಿಗೆ ಹೋಗೋದ್ರೊಳಗೆ ಬರ್ಕೊಂಡು ಹೋಗಿರೋ ಲವ್ ಲೆಟ್ರ್ ಅದು ಏನು ಬರೀಬೇಕಂತ ಗೊತ್ತಿಲ್ಲ ಏನು ಬರಲಿ ಏನು ಲವ್ ಲೆಟ್ರ್ ಬರಲಿ ಅಂತ ಸುಮ್ಮನೆ ಕೂತ್ಕೊಂಡು ಬರದೆ ತುಂಬ ಚೆನ್ನಾಗಿ ಬಂತು ಎಲ್ಲಾದರೂ ಅದಕ್ಕೆ ಹೇಳ್ತಾರೆ ತುಂಬ ಖುಷಿಪಟ್ಟರು ತುಂಬ ನನ್ನ ಫೀಲಿಂಗ್ಸ್ನ ಅರ್ಥ ಮಾಡಿಕೊಂಡ್ರು ರಚಿತಾ ಮೇಡಮ್ ಬೇಡ ಅಂತೆಲ್ಲ ಒಪ್ಕೊಂಡ್ರು ಖುಷಿ ಐ ಲವ್ ಯು ರಚಿತಾ ಮೇಡಮ್ ಎಷ್ಟು ಸಪೋರ್ಟಿವ್ ಗುರು ಕಿರಣ್ ಸರ್ ಒಂಥರ ಮಗು ಇದ್ದಂಗೆ ನಿಜ ಹೇಳ್ಬೇಕಂದ್ರೆ ನಂಗೆ ತುಂಬಾ ಇಷ್ಟ ನಾವು ಮದ್ಲಿಕ್ಕೆ ಬರ್ಬೇಕಾದ್ರೆ ಒಂಚೂರು ಗುರು ಕಿರಣ್ ಸರ್ ಮ್ಯೂಸಿಕ್ ಡೈರೆಕ್ಟರ್ ನಮ್ ಕಾಮಿಡಿ ಹಿಂಗೆ ಅಂತ ತುಂಬಾ ಜನನು ಹಂಗೆ ಕೇಳ್ತಾರೆ ನಾವು ಅದೇ ರೀತಿ ಮ್ಯೂಸಿಕ್ ಹೇಗೆ ಕಾಮಿಡಿ ಅಂತ ಬಟ್ ಅವ್ರಿಗೆ ಸೆನ್ಸ್ ಆಫ್ ಹ್ಯೂಮರ್ ಇದೆಲ್ಲ ತುಂಬ ಚೆನ್ನಾಗಿದೆ ಅವ್ರಿಗೆ ಅವರೆಷ್ಟು ಕಾಮಿಡಿ ಮಾಡ್ತಾರೆ ಅಂದರೆ ಆಚೆ ನಿಂತಾಗ ತುಂಬ ಒಂಥರ ಮಕ್ಕಳ ಥರ ಮಾತಾಡ್ಸ್ಕೊಂಡು ನಿಂತ್ಕೊತಾರೆ ಎಷ್ಟೊತ್ತಾದರೂ ಮಾತಾಡ್ತಾರೆ ತುಂಬ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತಾರೆ ಅವ್ರ ಜೊತೆ ಇರೋ ತುಂಬ ಖುಷಿ ಆಗುತ್ತೆ ಅವ್ರು ಎಲ್ಲೋ ತಾವು ದೊಡ್ಡ ಸ್ಟಾರು ಇವರು ಈಗ ಬಂದಿರೋ ಆಕ್ಟ್ರೆಸ್ ಅಂತ ಎಲ್ಲೂ ಇಲ್ಲ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಅದು ಖುಷಿ ಗುರುಕಿರಣ್ ಸರ್ ಬಗ್ಗೆ ಇತ್ತೀಚೆಗೆ ನಿಮ್ಮ ಫ್ರೆಂಡ್ ಬಿಗ್ ಬಾಸ್ಗೆ ಹೋಗಿದ್ರು ಇನ್ನು ಕೂಡ ನಿಮ್ಮ ಜೊತೆಗೆ ಇದ್ದವರು ಇದ್ದವರು ಎಲ್ಲ ಒಟ್ಟಿಗೆ ಅನ್ಸುತ್ತೆ ಸರ್ ತುಂಬಾ ಖುಷಿ ಸರ್ ನಮಗೆಲ್ಲ ಒಂದು ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು ಎಲ್ರಿಗೂ ಯಾಕಂದ್ರೆ ಎಲ್ಲರಿಗೂ ನಾಲ್ಕು ವರ್ಷದಿಂದ ಮಾಡ್ತಿದ್ದೀವಿ ಎಲ್ರಿಗೂ ಒಂದು ಏನೋ ಒಂದು ಬೇಕು ಒಂದು ದೊಡ್ಡ ಮಟ್ಟದ ಹೆಸರು ಬೇಕು ಎಲ್ಲರೂ ಮಾಡ್ತಾ ಇದ್ದಾರೆ ಎಲ್ಲರೂ ಒಂದು ಸಿನಿಮಾಗಳು ಮಾಡ್ತಾ ಇದ್ದಾರೆ ಸೀರಿಯಲ್ ಮಾಡ್ತಾ ಇದ್ದಾರೆ ಅದರ ಒಂದು ದೊಡ್ಡ ಮಟ್ಟದ ಹೆಸರು ಯಾವ ಒಂದು ಬ್ರ್ಯಾಂಡ್ ಅನ್ನೋದು ಬೇಕಾಗಿತ್ತು ಅದಕ್ಕೆ ಮೊದಲೇದಾಗಿ ನಮ್ಮ ಲ್ಯಾಗ್ ಮಂಜು ಸೇರ್ಪಡೆ ಅದು ಯಾಕಂದರೆ ಬಿಗ್ ಬಾಸ್ ವಿನ್ ಆಗೋದಿದೆಯಲ್ಲ ಸರ್ ಅಷ್ಟೊಂದು ಕರ್ನಾಟಕದ ವಿವಿಧ ದೊಡ್ಡ ದೊಡ್ಡ ತಲೆಗಳ ಜೊತೆ ಹೋರಾಡಿ ಗೆದ್ದು ಬಂದಿದ್ದಾನೆ ಅದು ನಮ್ಮ ಮಜಾ ಭಾರತಕ್ಕೆ ಒಂದು ಹೆಮ್ಮೆ ಒಂದು ಖುಷಿ ಅಂತ ಹಾಗೆ ಖಂಡಿತ ಸರ್ ಇದೆ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರೆ ತುಂಬ ಸರ್ ಅವತ್ತು ರಾತ್ರಿಯೇ ವೆಲ್ಕಮ್ ಮಾಡಿದ್ವಿ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡಿದ್ವಿ ಎದ್ದು ಒಂದು ಆರ್ ಆರ್ ನಗರದಲ್ಲಿ ಒಂದು ಚಿಕ್ಕದಾಗಿ ರೋಡ್ ಶೋ ಕೂಡ ಮಾಡಿದ್ವಿ ಕೊರೋನಾ ಇರೋದ್ರಿಂದ ತುಂಬ ದೊಡ್ಡದಾಗಿ ಮಾಡಬೇಕು ಅನ್ನೋ ಪ್ಲ್ಯಾನ್ ಇತ್ತು ಆದರೂ ಮಧ್ಯಾಹ್ನ ಸ್ವಲ್ಪ ಡಿಸ್ಟೆನ್ಸಲ್ಲಿ ಸೋಷಿಯಲ್ ಡಿಸ್ಟೆನ್ಸಲ್ಲಿ ಮಾಡಿದ್ವಿ ತುಂಬ ಖುಷಿ ಇದೆ ಯಾಕೆಂದರೆ ನಾನು ಯಾವಾಗಲೂ ಅವನ ಬಗ್ಗೆ ಕೇಳಿದಾಗಲ್ಲ ಎಲ್ಲ ಕಡೆ ಅದೇ ಹೇಳ್ತೀನಿ ಸರ್ ಗೆಲ್ಲೋರು ಗೆಲ್ತಾ ಇರ್ತಾರೆ ಇದ್ದವ್ರ ಹತ್ರ ಇದ್ದೇ ಇರುತ್ತೆ ಇಲ್ಲದೆ ಇರೋರ ಹತ್ರ ಬರಬೇಕು ಸೋತವ್ ಗೆಲ್ಲಬೇಕು ಅಂತ ಅವ್ನು ಸುಮಾರು ವರ್ಷದ ಸ್ಟ್ರಗಲ್ಲು ಅವನು ಅವ್ನು ಕಾಪಾಡಿದೆ ಕೈ ಹಿಡಿದಿದೆ ಅದು ಮುಂದೆನೂ ಅವನ್ನ ಕಾಪಾಡ್ಕೊಂಡು ಹೋಗ್ಲಿ ಅದನ್ನ ಉಳಿಸ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ಸರ್ ಇದು ಕೆಲವೊಂದು ಸ್ಕಿಟ್ಗಳು ತುಂಬ ಜನರಿಗೆ ತುಂಬ ಥರ ಇಷ್ಟ ಆಗ್ಬಿಡುತ್ತೆ ಅದೆಲ್ಲ ಹೇಗೆ ನೀವೇ ಕ್ರಿಯೇಟ್ ಮಾಡ್ಕೊತಿದ್ರ ಅಥವಾ ಸ್ಕಿಟ್ ಆದ್ಮೇಲೆ ಇದು ಚೆನ್ನಾಗಿ ಬಂತು ಅಂತ ಅನ್ಸೋದು ಅಥವಾ ಬೇರೆಯವ್ರು ಹೇಳಿರೋದು ಈ ತರ ಎಲ್ಲ ನಡೆದಿದ್ಯಾ ತುಂಬಾ ತರದಲ್ಲಿ ಆಗುತ್ತೆ ಆ ತರ ಅಂದ್ರೆ ಈಗ ಸ್ಕಿಟ್ ಒಂದು ಸ್ಕಿಟ್ ಬಂದಾಗ ಒಂದು ರೀತಿ ಇರುತ್ತೆ ರೈಟರ್ ಬರ್ತ್ ಕೊಟ್ಟಾಗ ಅದನ್ನ ನಾವು ಓದಿದಾಗ ಇನ್ನೊಂದು ರೀತಿ ಇರುತ್ತೆ ಆಮೇಲೆ ಅದನ್ನ ನಾವು ಮಾಡಿದಾಗ ಮತ್ತೊಂದು ರೀತಿ ರೂಪ ಪಡ್ಕೊಳ್ಳುತ್ತೆ ಒಬ್ಬೊಬ್ರು ಮಾಡಿದಾಗ ಒಂದೊಂದು ರೀತಿ ರೂಪ ಪಡ್ಕೊಳ್ಳುತ್ತೆ ಆ ರೀತಿ ಆಗುತ್ತೆ ಕಂಟೆಂಟು ಅದೇ ನಮ್ಮ ಕಡೆ ನಮ್ಮ ಟೀಮಲ್ಲಿ ತುಂಬ ಒಳ್ಳೊಳ್ಳೆ ಆ್ಯಕ್ಟರ್ಸ್ ಇರೋದ್ರಿಂದ ಇಷ್ಟೇ ಕೊಟ್ಟಿರೋ ಕ್ಯಾರೆಕ್ಟರ್ನ ಒಬ್ಬ ಬಂದು ಹಿಂಗೆ ಎಂಟ್ರಿಲೇ ಒಂದು ನಗಿಸ್ ಹೋಗ್ಬಿಡ್ತಾನೆ ಸುಮ್ಮನೆ ಒಂದು ಡೈಲಾಗ್ ಬೇಡ ಅವನಿಗೆ ಸುಮ್ಮನೆ ಹಿಂಗೆ ಪಾಸ್ ಆದರೆ ನಗಸಿ ಹೋಗ್ಬಿಡ್ತಾನೆ ಅಂಥ ಆರ್ಟಿಸ್ಟ್ ಇರೋದ್ರಿಂದ ಆ ಸ್ಕಿಟ್ಟು ತುಂಬ ಬೇರೆ ಬೇರೆ ರೂಪನೇ ಪಡ್ಕೊಳ್ಳುತ್ತೆ ನಾವು ಇಷ್ಟೇ ಇದೆ ಅಂದ್ಕೊಂಡಿರೋ ಸ್ಕಿಟ್ ಎಲ್ಲ ತುಂಬ ಬ್ಯಾಂಗ್ ಆಗಿರೋ ಸ್ಕಿಟ್ಗಳಿದ್ದಾವೆ ಫಾರ್ ಎಕ್ಸಾಂಪಲ್ ಇದು ಮಜಾ ಟ್ಯಾಕಿ ಸ್ಪೂಪ್ ಮಾಡಿದ್ವಿ ನಾವು ಮಜಾ ಸಂಗಮದಲ್ಲಿ ಅದರಲ್ಲಿ ಇನ್ನೂ ಟಿ ವಿಲಿ ತುಂಬ ಕಡಿಮೆ ತೋರಿಸಿರೋದು ಹೆಂಗ್ ನಕ್ಕಿದ್ದಾರೆ ಅಂದರೆ ಅಲ್ಲಿ ಆ ಟೈಮಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಸ್ಕಿಟ್ನ ನಿಮ್ಮ ಎರಡು ತಾಸು ಮಾಡಿದ್ದೀವಿ ನಾವು ಅದನ್ನಲ್ಲಿ ಅಷ್ಟು ಕಂಟೆಂಟ್ ಆಗಿತ್ತು ಅದು ಬಟ್ ಟಿ ವಿಲಿ ಅಷ್ಟು ತರಕಾಗಲ್ಲ ಅಂತೇಳಿ ಇಪ್ಪತ್ತು ನಿಮಿಷ ಹಾಕಿದರೆ ಅಷ್ಟು ನಗ್ತಾ ಇದ್ರು ಅಷ್ಟು ಗ್ಯಾಪು ಅಷ್ಟು ಆಗ್ತಾ ಇತ್ತು ಒಬ್ಬೊಬ್ಬರು ಸುಮಾರು ಬೇರೆ ಬೇರೆ ಸ್ಟೈಲಲ್ಲಿ ಬೇರೆ ಬೇರೆ ಇದರಲ್ಲಿ ಮಾಡಿದ್ದು ತುಂಬ ಮಜಾ ಇರ್ತದೆ ಆ ರೀತಿ ಸುಮಾರು ಸ್ಕಿಟ್ಗಳು ಮಾಡಿಬಿಟ್ಟಿದ್ದೀವಿ ತುಂಬ ಇಷ್ಟಪಡೋ ಸ್ಕಿಟ್ಗಳಿದ್ದಾವೆ ತುಂಬ ಅಯ್ಯೋ ಇದನ್ನು ಮಾಡಬಾರ್ದಿತ್ತು ಅನ್ನೋ ಸ್ಕಿಟ್ಗಳು ಇದ್ದಾವೆ ಎಲ್ಲವೂ ಸ್ಕಿಟ್ಗಳು ಥರ ಥರದಿದ್ದಾವೆ ನನಗೆ ಸುಮಾರು ಇಷ್ಟಪಟ್ಟಿರೋ ಸ್ಕಿಟ್ ಅಂದರೆ ಒಂದ್ಸಲ ನಾನು ಕೆ ಇಬ್ಬರೇ ಮಾಡಿದ್ವಿ ಒಂದು ಸ್ಕಿಟ್ನ ಅಂದರೆ ಒಂದು ಜೀವನದ ಮೂರು ಘಟ್ಟ ಒಬ್ಬ ಪ್ರತಿ ಮನುಷ್ಯನಲ್ಲೂ ಬರುತ್ತೆ ಒಂದು ಹುಡುಗ ಹುಡುಗಿ ಪ್ರೀತಿ ಮಾಡ್ಬೇಕಾದ್ರೆ ಹೇಗಿರ್ತಾರೆ ಅದೇ ಹುಡುಗ ಹುಡುಗಿ ಮದುವೆ ಆಗಿ ಹೊಸದ್ರಲ್ಲಿ ಹೆಂಗಿರ್ತಾರೆ ಅದೇ ಹುಡುಗ ಹುಡುಗಿ ಮುದುಕ ಮುದುಕಿ ಆದ್ಮೇಲೆ ಸಾಯೋ ಟೈಮಲ್ಲಿ ಹೆಂಗಿರ್ತಾರೆ ಅಂತ ಮೂರು ಜೀವನ ಶೈಲಿನ ತೋರಿಸಿದ್ವಿ ಅದು ತುಂಬ ಇಷ್ಟಪಟ್ಟು ಯಾಕಂದರೆ ಅದರಲ್ಲಿ ಸ್ಟಾರ್ಟಿಂಗ್ ಎಷ್ಟು ನಗ್ಸಿದ್ವು ಕೊನೆಯಲ್ಲೂ ಅಷ್ಟೇ ಎಳಿಸಿದ್ವಿ ಆ ಸ್ಕಿಟ್ ನಂಗೆ ತುಂಬ ಇಷ್ಟ ಪ್ರತಿಯೊಬ್ಬರ ಜೀವನಕ್ಕೂ ತುಂಬ ಹತ್ತಿರವಾಗಿರತಕ್ಕಂಥ ಒಂದು ಕಂಟೆಂಟ್ ಆಗಿರೋದ್ರಿಂದ ಆ ಸ್ಕಿಟ್ ಈಗಲೂ ನೋಡಿದ್ರು ನಾನು ಕೂಡ ಅಳ್ತೀನಿ ಹಾಂ ತುಂಬ ಜನ ಹತ್ತಿದ್ದಾರೆ ಅಷ್ಟು ಆ ಸ್ಕಿಟ್ ಇಷ್ಟ ಅದಾದಮೇಲೆ ನಾನು ಕೂಡ ಸುಮಾರು ಓನ್ ಸ್ಕ್ರಿಪ್ಗಳು ಬರೆದಿದ್ದೀನಿ ಕಾಮಿಡಿ ಟ್ಯಾಕ್ಸಲ್ಲಿ ಫಿನಾಲಲ್ಲಿ ನಾನೊಂದು ಸ್ಕಿಟ್ ಬರೆದಿದ್ದೆ ಬ್ರ್ಯಾಂಡೆಡ್ ರೌಡಿ ಅಂತ ಉಪ್ಪಿ ಸರ್ ಬಂದಾಗ ಅದು ಕೂಡ ತುಂಬ ಇಷ್ಟವಾಗಿರೋ ಸ್ಕಿಟ್ಟು ಆ ಸ್ಕಿಟ್ ನೋಡಿ ಉಪ್ಪಿ ಸರ್ ನನ್ನ ಸ್ಟೈಲನ್ನ ಕಾಪಿ ಮಾಡಿದರು ನಾನು ಹೆಂಗೆ ಮಾಡ್ತೀನಿ ಆ್ಯಕ್ಟ್ ಮಾಡಿದರು ಚಿಲ್ಲರ್ ಸೊ ಬ್ರ್ಯಾಂಡ್ ಅಂತ ಅವ್ರು ಹಿಂಗೆ ಮಾಡಿದ್ದು ನೆನಪು ಆಮೇಲೆ ಫಸ್ಟ್ ಟೈಮು ನಮ್ಮ ಸೃಜನ್ ಲೋಕೇಶ್ ಸರು ನಾನು ಇಲ್ಲಿ ಕೂತು ಎಲ್ರಿಗೂ ಕಮೆಂಟ್ ಕೊಡ್ತೀನಿ ಫಸ್ಟ್ ಟೈಮ್ ನಿನ್ನ ಕೂತು ಕಮೆಂಟ್ ಕೊಡೋಲ್ಲ ನಿನ್ನ ಆ್ಯಕ್ಟಿಂಗಿಗೆ ಎಂದು ಅವ್ರ ಕಮೆಂಟು ಅವರು ಏನಿದೆ ಹತ್ತು ಹದಿನೈದು ನಿಮಿಷದ ಕಮೆಂಟು ಇಡೀ ಕಮೆಂಟ್ ಮುಗಿಯೋರಿಗೂ ನನ್ನನ್ನು ಅವ್ರ ಹೆಗಲ್ ಮೇಲೆ ಕೂರಿಸ್ಕೊಂಡು ಕಮೆಂಟ್ ಕೊಟ್ಟಿದ್ದರು ಅದು ಕೂಡ ನನ್ನ ಜೀವನದಲ್ಲಿ ಮರೆಯೋಕ್ಕಾಗಲ್ಲ ಆವತ್ತೇ ಉಪ್ಪಿ ಸರ್ ಬಂದು ಚಿಲ್ಲರ್ ನಿಮ್ಮ ನಂಬರ್ ಕೊಡಿ ಅಂತ ಹೇಳಿ ನಂಬರ್ ಇಸ್ಕೊಂಡು ಹೋಗಿದ್ರು ಅವ್ರ ಸಿನಿಮಾದಲ್ಲಿ ಅವಕಾಶ ಕೊಡ್ತೀವಿ ಅಂತ ಆ ಅವಕಾಶಕ್ಕೆ ಕಾಯ್ತಾ ಸದ್ಯ ಇದರಲ್ಲಿ ಆಗ್ಬೋದು ಅಂತ ಅದು ನೆನಪಿದೆ ಸುಮಾರು ಆ ಥರ ಸ್ಕಿಟ್ಗಳಿದ್ದಾವೆ ತುಂಬ ಖುಷಿ ಕೊಡದ ಕೊಡುವಂಥ ಸ್ಕಿಟ್ಗಳವೆಲ್ಲ ನಿಮ್ಮ ಲೈಫಲ್ಲಿ ಸಿಕ್ಕಿರುವಂಥ ಬೆಸ್ಟ್ ಕಾಂಪ್ಲಿಮೆಂಟ್ ಸರ್ ಎಲ್ಲ ಸ್ಕಿಟ್ ಅಲ್ಲಿ ಜಜ್ಮೆಂಟ್ ಕೊಡೋದು ಅದೆಲ್ಲ ಕಾಂಪ್ಲಿಮೆಂಟ್ ಅನ್ನೋಕ್ಕಿಂತ ನಾನು ಬೆಸ್ಟ್ ಕಾಂಪ್ಲಿಮೆಂಟ್ ಅಂತ ಯಾವ್ದು ತಗೋತೀನಿ ಅಂದರೆ ಸರ್ ನಾನು ನಾಟಕ ಬರೀಬೇಕಾದ್ರೆ ಅಲ್ಲಿಂದೇ ತಗೊಂಡ್ಬಿಡ್ತೀನಿ ನನಗೆ ಸ್ಫೂರ್ತಿಯಾಗಿ ನಾನು ನಾಟಕ ಬರೆದಾಗ ಒಂದು ನಾಟಕ ಬರೆದಿದೆ ಡಬ್ಲ್ಯೂ ಡಬ್ಲ್ಯೂ ಡಾಕ್ಟರ್ ಡಾಟ್ ಕಾಮ್ ಅಂತ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸಿತ್ತು ಅದರಲ್ಲೊಂದು ಲಾಸ್ಟ್ ಒಂದು ಮನುಷ್ಯನ ಬಗ್ಗೆ ಒಂದು ಸಮಾಜದ ಬಗ್ಗೆ ಪ್ರಪಂಚದ ಬಗ್ಗೆ ಒಂದಿಷ್ಟು ಸತ್ಯಗಳನ್ನ ಹೇಳೋ ಥರ ಒಬ್ಬ ಕುಡುಕ ಆಧ್ಯಾತ್ಮದ ಬಗ್ಗೆ ಹೇಳ್ತಾನೆ ಕುಡುಕ ಜೀವನದ ಕೆಲವೊಂದು ಸತ್ಯಗಳನ್ನ ಹೇಳ್ತಾನೆ ಹುಟ್ಟು ಮತ್ತು ಸಾವಿನ ಬಗ್ಗೆ ಆ ಟೈಮಲ್ಲಿ ನಾನು ಒಂದಿಷ್ಟು ಡೈಲಾಗ್ಗಳನ್ನೂ ಬರೆದಿದ್ದೆ ಆವಾಗ ಒಬ್ಬರು ಒಬ್ರು ಸರ್ ಒಬ್ರು ಹಾಗೆ ಕಾಮನ್ ಮ್ಯಾನ್ ಹೇಳಿರೋ ಕಾಂಪ್ಲಿಮೆಂಟ್ ಹಂಗೆ ಈಗಲೂ ಇಷ್ಟ ಸರ್ ಅದನ್ನೇ ನಾನು ಯಾರೋ ದೊಡ್ಡ ದೊಡ್ಡವರು ಹೇಳಿದ್ದು ದೊಡ್ಡ ದೊಡ್ಡ ಬುದ್ಧಿವಂತರು ಹೇಳೋದು ಅದೆಲ್ಲ ಕಾಮನ್ ಸರ್ ಎಲ್ಲರೂ ತೊಗೋತಾರೆ ಎಲ್ಲರೂ ಹೇಳೋದು ಚೆನ್ನಾಗಿ ಮಾಡಿದೆ ಚೆನ್ನಾಗಿಲ್ಲ ಇದು ಚೆನ್ನಾಗಿತ್ತು ಎಲ್ಲರೂ ಹೇಳ್ತಾರೆ ಬಟ್ ನನಗೆ ಒಬ್ಬ ಸಾಮಾನ್ಯ ಪ್ರಜೆ ಹೇಳಬೇಕು ಅವನು ಬಂದು ಹೇಳಿದ್ದ ಸರ್ ನನ್ನ ನಾಟಕ ನೋಡ್ಬಿಟ್ಟು ನಾಟಕ ಬರೆದದ್ದು ಓದ್ಬಿಟ್ಟು ಎಷ್ಟು ವಯಸ್ಸು ನಿನಗೆ ಅಂತ ಕೇಳ್ದೆ ನನಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಸರ್ ಅಂತ ಅಂದೆ ಅವನು ಹೇಳ್ದ ಏನೇ ನೀನು ಈ ವಯಸ್ಸಿಗೆ ಏ ಅರವತ್ತೆಪ್ಪತ್ತು ವಯಸ್ಸಿಗೆ ಮಾತಾಡುವಂಥ ಮಾತುಗಳನ್ನ ಮಾತಾಡಿದೆಯಲ್ಲ ನಾಟಕದಲ್ಲಿ ದೊಡ್ಡ ದೊಡ್ಡದಾಗಿ ಆ ವಯಸ್ಸಿಗೆ ಮುಟ್ಟಿಬಿಟ್ಟಿದೆಯಲ್ಲ ಜ್ಞಾನ ನೀನು ಈ ವಯಸ್ಸಿಗೆ ಆ ವಯಸ್ಸಿಗೆ ತಿಳ್ಕೊಬೇಕಾಗಿರೋ ಜ್ಞಾನನ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ತಿಳ್ಕೊಂಬಿಟ್ಟಿದೆಯಲ್ಲ ನೀನಂದ ಹೌದಾ ಅಂತ ಅನಿಸುತ್ತು ಅದು ನನಗೆ ಖುಷಿ ಕೊಡ್ತಾ ಹೋದು ಅಪ್ಡೇಟ್ ಆಗಬೇಕು ನಾನು ತುಂಬ ಖುಷಿಯಾಗೋಯಿತು ಅಲ್ಲಿಂದ ನಾಟಕವು ನಾನು ಬರೀಬೋದು ಅಂದರೆ ಅವರು ನನ್ನ ನೆಗೆಟಿವ್ ಆಗಿ ತೊಗೊಳಿಲ್ಲ ತುಂಬ ಮತ್ತೆ ಅದೇ ನಾಟಕನ ನಾನು ಬರೆದಾಗ ಧಾರವಾಡದಲ್ಲಿ ತುಂಬ ದೊಡ್ಡ ದೊಡ್ಡ ಬ ದೊಡ್ಡ ದೊಡ್ಡ ರಂಗ ತಜ್ಞರು ದೊಡ್ಡ ದೊಡ್ಡ ನಾಟಕ ಡೈರೆಕ್ಟರ್ ಇದ್ದರು ಅವರು ಇದ್ರೆ ನಾನು ನಾನೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವಯಸ್ಸಿನ ಹುಡುಗ ನಾಟಕ ಬರೆದಿದ್ದಾನೆ ಆ ನಾಟಕನ ಅವ್ರ ಮುಂದೆ ಪ್ಲೇ ಮಾಡಿದಾಗ ಹೆಂಗೆ ರಿಸೀವ್ ಮಾಡ್ತಾರೆ ನಗ್ತಾರೋ ಇಲ್ವಾ ಅನ್ನೋದೊಂದಿತ್ತು ಇಡೀ ಸಭೆ ಹಿಂಗೆ ಎರಡು ತಾಸು ನಕ್ಕಿದ್ರು ಅಂದರೆ ಅದು ಇನ್ನೂ ನೆನಪಿದೆ ನನ್ನ ಕಣ್ಣಿದ್ರಿದೆ ಆ ನಾಟಕ ಮುಗಿದ ಮೇಲೆ ನಾನು ಹತ್ತಿದ್ದೀನಿ ನಗ್ಸೋ ನಾಟಕ ಮಾಡಿ ನಾನು ಕೊನೆಗೆ ಹತ್ತಿದ್ದೀನಿ ಅಬ್ಬ ನಾನು ಒಂದೇನೋ ಮಾಡಿದ್ನಲ್ಲ ಅಂದ ಒಂದು ಖುಷಿ ಇತ್ತು ಅದೇ ಹೇಳ್ತಾರೆ ನಾವು ಹೇಳ್ತೀವಿ ಕಾಮಿಡಿಗಳು ಮಾಡ್ತಾ ಇರ್ತೀವಿ ಅದೊಂದು ನನಗೆ ಅದ ಮೇಲೆ ಒಂದು ನನಗೊಂದು ಲೈನ್ಸ್ ನೆನ್ಪಾಯ್ತೀವಿ ಇಟಕಿ ಅಂತ ಶಾಯರಿ ಬರೀತಾರೆ ಆ ನೆನಪು ಆ ಲೈನ್ಸ್ ತುಂಬ ಕಾಡ್ತಾಯಿತ್ತು ನನಗೆ ಯಾವಾಗಲಂದ್ರೆ ಅವ್ರು ಒಂದು ಹೇಳ್ತಾರೆ ಏನು ನನ್ನ ಜೀವನದಾಗ ನಗಿ ಹೂವಿನ ಬಳ್ಳಿ ಬೆಳೆಸಿನಿ ನನ್ನ ಜೀವನದಾಗ ನಗಿ ಹೂವಿನ ಬಳ್ಳಿ ಬೆಳೆಸಿನಿ ನಿಮಗೇನು ಗೊತ್ತೈತಿ ಆ ನಗಿ ಹೂವಿನ ಬಳ್ಳಿ ಬೆಳೆಸೋಕೆ ಎಷ್ಟು ಕಣ್ಣೀರು ಸುರಿಸೀನಿ ಅಂತ ಅಂದರೆ ನಾವು ನಗಿಸ್ತೀವಿ ಇನ್ನೊಬ್ಬರು ನಗಿಸ್ತೀವಿ ನಾವು ನಗ್ತೀವಿ ಸರಿ ಈ ಸಮಯಕ್ಕೆ ಈ ನಗುವಿಗೆ ಈ ನಗುವಿಗೆ ನಾವು ಅದ್ರ ಹಿಂದೆ ಸುಮಾರು ಕಣ್ಣೀರು ಸುರಿಸಿತೀವಿ ಅದ್ಯಾವುದು ಗೊತ್ತಿಲ್ಲ ಇಲ್ಲೊಂದು ನೋಡ್ಬೋದು ನೀವು ಏನಿದು ಸೀಯಿಂಗ್ ಆರ್ಟಿಸ್ಟ್ ಕಲರ್ಫುಲ್ ಬೀಯಿಂಗ್ ಆರ್ಟಿಸ್ಟ್ ಪೇಂಟ್ಫುಲ್ ಅಂತ ಇದು ನಿಜ ಇದು ನೇನು ಬೇಕಂತ ಅಕಸ್ಮಾತ್ ಹಾಕೊಂಬಂದಿರೋದು ಇದಕ್ಕೆ ಅಂತ ಅಲ್ಲ ಆರ್ಟಿಸ್ಟ್ ನೋಡೋಕ್ಕೆ ಆ ಜಿ ಕಲಾವಿದನ ಬದುಕು ಬಣ್ಣ ಬಣ್ಣ ಬಟ್ ಅದನ್ನು ಆರ್ಟಿಸ್ಟ್ ಆಗೋದು ಇದೆಯಲ್ಲ ತುಂಬ ನೋವಿನ ಸಂಗತಿ ಇದೆ ಆ ನೋವನ್ನ ಗೆದ್ದಾಗ ಮಾತ್ರ ಅದು ಖುಷಿ ಸಿಗೋದು ಆ ಬಣ್ಣ ಕಾಣೋದು ನಮ್ಮ ಕಲರ್ಫುಲ್ ಕಾಣೋದು ಆರ್ಟಿಸ್ಟಾಗೋರ್ಗೆ ನಾನು ಇದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸ್ಟಾರ್ಟಿಂಗ್ ಬಂದಾಗ ನಿಮಗೆ ಖುಷಿಯಂತೂ ಇರಲ್ಲ ನೀವು ಸ್ಟಾರಲ್ಲೇ ನೋಡ್ಬಿಟ್ಟು ಬಣ್ಣ ಬಣ್ಣದ ಲೋಕ ನಾನು ಹಂಗೆ ಇದು ಇರ್ತೀನಿ ಹಿಂಗಿರ್ತೀನಿ ನೋ ನಾನು ಕೆಲಸ ಮಾಡ್ತೀನಿ ಅಂತ ಮಾತ್ರ ಬನ್ನಿ ನನ್ನ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರೋರು ಮಾತ್ರ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಸುಮಾರು ಜನ ಫೋನ್ ಮಾಡ್ತಾರೆ ಸುಮಾರು ಜನ ನನಗೂ ಕೇಳ್ತಾರೆ ಸರ್ ನೀವು ಆ್ಯಕ್ಟಿಂಗ್ ಆದರೆ ನಾನು ಆ್ಯಕ್ಟಿಂಗ್ ಬರಬೇಕು ಅಂತ ಬನ್ನಿ ಅಂತೀನಿ ನಾನು ನಿನ್ನ ಆಸಕ್ತಿಗೆ ನಿಮ್ಮ ಆಸೆಗಳಿಗೆ ಯಾರೂ ಅಲ್ಲ ನಿಮ್ಮ ಸ್ಟ್ರೆಂತ್ ಏನು ಅಂತ ನಿಮಗೆ ಗೊತ್ತು ನಾನು ಏನು ಮಾಡಿದರೆ ಜೀವನದಲ್ಲಿ ಕರೆಕ್ಟಾಗಿರ್ತೀನಿ ನಿಮ್ಗೆ ಗೊತ್ತಿರಬೇಕು ನಾನು ಜಾಬ್ ಮಾಡಿದರೆ ಇಲ್ಲಿ ಆರ್ಟಿಸ್ಟ್ ಆಗಬೇಕಂತಲ್ಲ ಸರ್ ನಾನು ಇಂಜಿನಿಯರ್ ಆದರೆ ಜೀವನ ಸೆಟ್ಲಾಗುತ್ತಾ ಅದನ್ನೇ ಮಾಡಿ ನಿಮ್ಗೆ ನೀವು ಪೇಂಟರ್ ಆದರೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅದನ್ನೇ ಮಾಡಿ ನಿಮಗೆ ಡಾಕ್ಟರ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದೆ ಅದನ್ನ ಮಾಡಿ ನಿಮ್ಮ ಜೀವನದಲ್ಲಿ ಏನು ಇಂಟ್ರೆಸ್ಟ್ ಇದೆಯೋ ಅದನ್ನೇ ಮಾಡಿ ಅದರಲ್ಲಿ ಸ್ಟ್ರಾಂಗ್ ಇದೀನ ಅಂತ ತಿಳ್ಕೊಂಡು ತಿಳ್ಕೊಳ್ಳಿ ಆ ಸ್ಟ್ರಾಂಗ್ ಇದ್ದರೆ ಮಾತ್ರ ಬನ್ನಿ ಅಂತ ಹೇಳ್ತೀನಿ ಸುಮಾರು ಜನ ಮಾಡ್ತಾರೆ ಸರ್ ನಾನು ಆಡಿಷನ್ಗೆ ಬರಬೇಕು ಬರಬೇಕು ಸರ್ ಆಡಿಷನ್ ಇಲ್ಲದೆ ಡೈರೆಕ್ಟ್ ಕರ್ಕೊಳ್ಳಲ್ವಾ ಡೈರೆಕ್ಟ್ ಯಾಕೆ ಕರ್ಕೋತಾರೆ ಅಲ್ವಾ ನನ್ನ ಪ್ರಶ್ನೆ ಸುಮಾರು ಜನ ಕೇಳ್ತಾರೆ ಸರ್ ನೀವು ಹೇಳಿದ್ರೆ ಡೈರೆಕ್ಟಾಗಿ ಕರ್ಕೊತಾರೆ ನಾನು ಯಾಕೆ ಹೇಳಿ ಅಲ್ವಾ ನಾನು ಡೈರೆಕ್ಟಾಗಿ ಬಂದಿಲ್ಲ ಇಲ್ಲಿ ಸುಮಾರು ಜನ ಆಡು ಜನ ಮಜಾ ಬರೋದಕ್ಕೆ ರಿಯಾಲಿಟಿ ಸಾರ್ ಬರೀ ದುಡ್ಡು ನಡೆಯುತ್ತೆ ಸರ್ ಅಲ್ಲಿ ದುಡ್ಡು ನಡೆಯುತ್ತೆ ಸರ್ ಯಾರೋ ಅವ್ರವ್ರ ಪರಿಚಯದವ್ರು ಹಾಕೊಂಡ್ಬಿಡ್ತಾರೆ ಅವ್ರವ್ರ ಪರಿಚಯದವ್ರು ಹಾಕೊಂಡು ಅವ್ರ ಫ್ಯಾಮಿಲಿ ಶೋ ಮಾಡ್ತಾರೆ ಇಂಥ ರಿಯಾಲಿಟಿ ಶೋ ಮಾಡಕ್ಕೆ ಇಷ್ಟ ಆಗುತ್ತೆ ಹೇಳಿ ಅವ್ರಿಗೆ ಲಾಸ್ ಅಲ್ವಾ ಅವ್ರವ್ರ ಪರಿಚಯದವ್ರನ್ನ ಹಾಕ್ಕೊಂಡು ಮಾಡಿದರೆ ಅವ್ರಿಗೇನು ಬೇಕು ದುಡ್ಡು ಹಾಕಿರ್ತಾರೆ ಬಂಡವಾಳ ಹಾಕಿರ್ತಾರೆ ಅಷ್ಟು ಬರಬೇಕು ಅವ್ರಿಗೆ ಒಳ್ಳೆ ಕಂಟೆಂಟ್ ಕೊಡೋರೇ ಬೇಕು ನೀವು ಯಾರದೇ ಮಾತು ಕೇಳಬೇಡಿ ಯಾರಿಗೂ ದುಡ್ಡು ಕೊಟ್ಟಂತೂ ಸೇರ್ಕೊಳ್ಳೋಕೆ ಹೋಗಬೇಡಿ ಸುಮಾರು ಜನ ಸರ್ ನಿಮ್ಮ ಶೋಕ್ ಬರ್ಬೇಕಂದ್ರೆ ದುಡ್ಡು ಕೊಡಿ ಬರ್ಬೇಕಂತೆ ನೋ ದುಡ್ಡು ಕೊಡೋಕೆ ಹೋಗ್ಬೇಡಿ ನಿಮ್ಮ ಟ್ಯಾಲೆಂಟ್ ಇದೆಯಾ ನಿಮ್ಮ ಟ್ಯಾಲೆಂಟ್ ಮೇಲೆ ನಂಬಿಕೆ ಇದೆಯಾ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಮೂರು ವರ್ಷ ಅಲ್ಲ ನಾಲ್ಕು ವರ್ಷ ಕಾಯಿರಿ ನಿಮ್ಮ ಟ್ಯಾಲೆಂಟಿಗೆ ಜಾಗ ಸಿಗೋವರೆಗೂ ನಿಮ್ಮ ಟೈಮ್ ಬರೋವರೆಗೂ ನೀವು ಆಡಿಷನ್ ಕೊಡ್ತಾ ಇರಿ ಎಲ್ಲೋ ಒಂದು ಕಡೆ ನಿಮ್ಮ ಸಿಗುತ್ತೆ ನಾವು ಇಷ್ಟಾದ ಮೇಲೂ ನಾವು ಇನ್ನೂ ನಾವೇನು ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ಹೇಳ್ತಾ ಇಲ್ಲ ಅದು ಹಾದಿ ಇದ್ದೀವಿ ಅಲ್ಲಿ ಗೊತ್ತಿರೋದಕ್ಕೆ ಹೇಳ್ತಾ ಇದ್ದೀವಿ ನಾವು ಈಗಲೂ ನಾವು ಇನ್ನೂ ದೊಡ್ಡ ದೊಡ್ಡ ಕನಸು ಕಾಣ್ತಾ ಇದ್ದೀವಿ ಈಗಲೂ ನಾವೇ ಆಡಿಷನ್ ಕೊಡ್ತೀವಿ ಬೇರೆ ಬೇರೆ ಸಿನಿಮಾಗಳಿಗೆ ಹೋದ್ರೆ ಯಾಕಂದರೆ ಆ ಕ್ಯಾರೆಕ್ಟರ್ ಶೂಟ್ ಆಗ್ತಾರಲ್ಲ ಅಂತ ಡೈರೆಕ್ಟರ್ ನೋಡ್ತಾರೆ ಹಂಗಾಗಿ ಆಡಿಷನ್ ಕೊಟ್ಟೆ ಯಾರು ಬೇರೆ ಬೇರೆಯವ್ರನ್ನ ಮಾತು ನಂಬಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಒಳ್ಳೊಳ್ಳೆ ಕವಿತೆಗಳನ್ನು ಕೂಡ ಬರೀತೀರಂತೆ ಹೌದು ನಾನು ಏಳನೇ ಕ್ಲಾಸಿಂದ ಬರೆಯೋಕೆ ಶುರು ಮಾಡಿದ್ದೆ ಅವಾಗೆಲ್ಲ ಅದು ಆ್ಯಕ್ಚುಲಿ ನಾನು ಸ್ಪರ್ಶ ಮೂವಿ ನೋಡ್ಬಿಟ್ಟು ಅದರಲ್ಲಿ ಕವಿತೆಗಳು ಶಾಯರಿ ಹೇಳ್ತಿದ್ರಲ್ಲ ಅದೇ ನನಗೆ ಫಸ್ಟ್ ಸ್ಫೂರ್ತಿ ಅಲ್ಲಿಂದ ಬರೆಯೋಕ್ಕೆ ಶುರು ಮಾಡಿದೆ ಬಟ್ ಎಲ್ಲರೂ ಹೇಳ್ತಾರೆ ಲವ್ ಲವ್ ಬಗ್ಗೆ ಬರೋದಾಗೆಲ್ಲ ಏನು ಲವ್ ಫೇಲ್ಯೂರಾ ಏನು ಲವ್ ಮಾಡ್ತಾ ಇದ್ದೀರಾ ಅಂತ ಇಲ್ಲ ನನಗೆ ಅದು ಇಂಟ್ರೆಸ್ಟ್ ಕತೆ ಅದೊಂದು ಸಂಬಂಧ ಆ ವಯಸ್ಸಿಗೆ ಬೇರೆ ಥರನೂ ಕವಿತೆಗಳನ್ನು ಬರೆದಿದ್ದೀನಿ ತುಂಬ ಖುಷಿ ಆಗುತ್ತೆ ಬರೆಯೋಕ್ಕೆ ಅದೊಂದು ಹಾಬಿಯಾಗಿ ಅದೊಂದು ಇಂಟ್ರೆಸ್ಟ್ ನನಗೆ ಕವಿತೆಗಳು ಬರೆಯೋಕ್ಕೆ ಬರೀತೀನಿ ಯಾವ ಆ್ಯಕ್ಟ್ರೆ ತುಂಬ ಇಷ್ಟ ಸರ್ ನಿಮಗೆ ಸ್ಯಾಂಡಲ್ವುಡ್ ನನಗೆ ಸ್ಯಾಂಡಲ್ವುಡ್ಡಲ್ಲಿ ನನಗೆ ಸುಮಾರು ಜನ ಇವರೇ ಅಂತ ಫಿಕ್ಸ್ ಇಲ್ಲ ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಒಬ್ಬೊಬ್ರು ಒಂದೊಂದು ಥರ ಫಾಲೋ ಮಾಡ್ತೀನಿ ನಾನು ಎಲ್ಲೋದ್ರೂ ಇದು ಹೇಳ್ತೀನಿ ಒಬ್ನೂ ಒಂದೊಂಥರಪ್ಪ ಸುದೀಪ್ ಸರ್ನ ಸ್ಟೈಲು ದರ್ಶನ್ ಸರ್ ಎನರ್ಜಿ ಗಣೇಶರ್ ಡೈಲಾಗ್ ಡೆಲಿವರಿ ಮತ್ತು ಪುನೀತ್ ಸರ್ದು ಡ್ಯಾನ್ಸು ಯಶ್ ಸರ್ದು ಸ್ಟೈಲು ತುಂಬ ನನಗೆ ಎಲ್ಲರೂ ಒಂದೊಂಥರ ಸಿನಿಮಾ ನೋಡಿದಾಗ ನಾನು ಇವರೇ ಇವರೇ ಅಂತ ಫಿಕ್ಸ್ ಆಗಿ ನನಗೆ ತಯಾರಿಲ್ಲ ಎಲ್ಲರೂ ಇಷ್ಟ ಆಗ್ತಾರೆ ಬಟ್ ನನಗೆ ಪರ್ಸ್ನಲಿ ಅಂತ ಬಂದಾಗ ರೈಟಿಂಗಿಗೆ ಅಂತ ಬಂದಾಗ ನಾನು ಯುವರಾಜ್ ಭಟ್ ಸರ್ ಗುರುಗಳು ಅವ್ರು ಸಿಕ್ಕಾಗೋ ಹೇಳಿದ್ದೀನಿ ಸರ್ ನೀವು ಒಂಥರ ನನ್ನ ಮಾನಸಿಕ ದ್ರೋಣಾಚಾರ್ಯ ಇದ್ದಂಗೆ ಅಂತಲೇ ಹೇಳಿದ್ದೀನಿ ಯಾಕಂದರೆ ಅವ್ರ ರೈಟಿಂಗ್ ನಾನು ಕೇಳ್ಕೊಂಡು ಬಂದೆ ನಾವು ಯುವರಾಜ್ ಸರ್ದ ಈಗಲೂ ಅಷ್ಟೇ ಸುಮಾರು ಕೇಳ್ತೀನಿ ಅವ್ರು ಸಿಕ್ಕಾಗೂ ಅದೇ ಹೇಳಿದ್ದೀನಿ ಅವ್ರು ನನಗೆ ಮೇಲೆ ತುಂಬ ಗೌರವ ಯಾರನ್ನೂ ತುಂಬ ಇಷ್ಟಪಡ್ತೀನೋ ಅವ್ರನ್ನ ಇದುವರೆಗೂ ನಾನು ಮಾತಾಡ್ಸೋಕೆ ಹೋಗಲ್ಲ ಯುವರಾಜ್ ಭಟ್ ಸರ್ನೂ ಮಾತಾಡ್ಸೋಕ್ಕೆ ಹೋಗಿರಲಿಲ್ಲ ಮೊನ್ನೆ ಅವ್ರ ಆಫೀಸ್ಗೆ ಹೋದಾಗ ಮಾತ್ರ ಸರ್ ಗ ಎಲ್ಲಿ ನನ್ನ ನೀವು ನೆಗ್ಲೆಕ್ಟ್ ಮಾಡಿಬಿಟ್ರೆ ನಿಮ್ಮ ಮೇಲಿರೋ ಗೌರವ ಕಡಿಮೆ ಆಗ್ಬಿಡುತ್ತೋ ಅಂದ್ಕೊಂಡು ನಾನು ನಿಮ್ಮನ್ನು ಇರಲಿಲ್ಲ ಸರ್ ಇರ್ತಾನೆ ಏಯ್ ಅದೆಂಗೋ ಅಂತ ಅಂದರು ಚೆನ್ನಾಗಿ ಮಾತಾಡಿಸಿದ್ರು ಇನ್ನೊಬ್ರು ಹೀರೋ ಅಷ್ಟೇ ಹೀರೋ ಇಷ್ಟ ಅಂತ ಯಾಕಂದರೆ ನನಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಒಂಥರ ಇನ್ಸ್ಪಿರೇಷನ್ನು ಅಲ್ಲಿಂದ ನನಗೆ ಓ ಒಬ್ನ ಅಂದರೆ ನಾನು ಕಾಮಿಟು ಅಂದರೆ ಕಾಮಿಡಿ ಟೈಮ್ ನೋಡ್ತಾ ಇದ್ದೆ ಅವ್ರದ್ದು ಟಿ ವಿಲಿ ಆ ಹಂಗೆ ಒಂದು ಸಣ್ಣ ಶೋ ಮಾಡ್ತಾ ಇರೋರು ಇವತ್ತು ದೊಡ್ಡ ಸ್ಟಾರಾಗಿದ್ದಾರಲ್ಲ ಯಾಕಾಗಲ್ಲ ಆಕಾಗಲ್ಲ ನಾವು ಯಾಕೆ ಆಗ್ಬಾರ್ದು ಅನ್ನೋದೇ ಒಂದು ಸ್ಫೂರ್ತಿ ನನಗೆ ಆವಾಗಲಿಂದ ನನಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅಂದರೆ ತುಂಬ ಇಷ್ಟ ಅವ್ರು ಒಂಥರ ನನಗೆ ಯಾಕೆ ಒಂಥರ ಅನ್ನ ಫೀಲ್ ಕೊಡ್ತಾರೆ ಹಿಂಗಾಗಿ ನಾನು ಅವರು ನಮ್ಮ ಸ್ಟುಡಿಯೋದಲ್ಲಿ ಎಷ್ಟು ಸಲ ಬಂದರು ಅವ್ರನ್ನ ಹೋಗಿಲ್ಲ ಗೋಲ್ಡನ್ ಸ್ಟಾರ್ ಅವ್ರನ್ನ ಮಾತಾಡ್ಸೋ ಯಾಕಂದ್ರೆ ತುಂಬ ದೂರದಿಂದ ನೋಡ್ತೀನಿ ಅವ್ರನ್ನ ದೂರದಿಂದ ನೋಡ್ಬಿಟ್ಟು ದೂರದಿಂದ ನೋಡಿ ಖುಷಿ ಪಡ್ತೀನಿ ಯಾಕಂದರೆ ಅಕಸ್ಮಾತ್ ಅವ್ರು ಯಾವ ಟೆನ್ಷನಲ್ಲಿ ಇರ್ತಾರೋ ಗೊತ್ತಿಲ್ಲ ಅವ್ರು ಯಾವ ಇದರಲ್ಲಿ ಇರ್ತಾರೋ ಗೊತ್ತಿಲ್ಲ ನಾನೇನೋ ಅವ್ರು ಸಾರ್ ಸಾರ್ ಅಂತ ಮಾತಾಡ್ಸೋಕೆ ಹೋದು ಚೂರು ಅವ್ರು ನೆಗ್ಲೆಕ್ಟ್ ಮಾಡಿಬಿಟ್ರೆ ನನಗೆ ತುಂಬ ಬೇಜಾರಾಗಿಬಿಡುತ್ತೆ ಅವ್ರ ಮೇಲಿರೋ ಗೌರವ ಕಡಿಮೆ ಆಗ್ಬಾರ್ದು ಇನ್ನೂವರೆಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರನ್ನ ಹೋಗಿಲ್ಲ ದೂರದಿಂದ ನೋಡ್ತೀನಿ ಖುಷಿ ಪಡ್ತೀನಿ ಅವ್ರ ಅವ್ರ ಜೊತೆ ಯಾಕೆ ಮಾಡಬೇಕು ಇದು ಮಾಡೋಕೊಂಡು ತುಂಬ ಖುಷಿ ಇದೆ ಅದು ಹಂಗೆ ಇರುತ್ತೆ ಅದು ಆ ಅವಕಾಶ ಕೂಡಿ ಬರೋವರೆಗೂ ನಾನು ಕಾಯ್ತೀನಿ ಅಷ್ಟೇ ಎಷ್ಟು ಸಿನಿಮಾಗಳನ್ನು ಮಾಡಿದ್ರಿ ಅಸನಾಟವನ್ನು ಆಗಿದೆ ಸರ್ ಒಂದು ಎಂಟು ಹತ್ತು ಸಿನಿಮಾಗಳಾಗಿದ್ದಾವೆ ನಮ್ಮ ಮನೆ ಬರೋಕ್ಕೆ ಈ ಕೊರೋನಾ ಅದೇ ಟೈಮಿಗೆ ಬಂತು ಸುಮಾರು ಈ ಟಿ ವಿಯಲ್ಲಿ ಎರಡು ವರ್ಷ ಮಾಡಿ ಇನ್ನೇನು ಸಿನಿಮಾ ರಂಗಕ್ಕೆ ಕಾಲಿಡಬೇಕು ಕನಸು ಕನಸಿದೆಯಲ್ಲ ಸಿನಿಮಾದಲ್ಲಿ ಕಾಣಿಸ್ಬೇಕು ದೊಡ್ಡ ಪರದೆಯಲ್ಲಿ ಅನ್ನೋ ಆ ಟೈಮ್ಗೆ ಬ್ಯಾಡ್ ಲಕ್ಗಳಲ್ಲಿ ಅವಾಗಿನ ಥರ ಮತ್ತು ಸ್ಟ್ರಗ್ಲಿಂಗ್ ಲೈಫಿಗೆ ಬರೋ ಥರನೇ ಆಯಿತು ತುಂಬ ನಮಗಂತ ಅಲ್ಲ ಎಲ್ಲ ಫೀಲ್ಡ್ಗೂ ತೊಂದರೆ ಕೊಟ್ಟಿದೆ ಆದರೆ ಜಾಸ್ತಿ ನಮ್ಮ ಸಿನಿಮಾ ರಂಗ ಅನುಭವಿಸ್ತಾ ಇದೆ ಯಾಕಂದರೆ ಇನ್ನೂ ಥಿಯೇಟ್ರ್ ಓಪನ್ ಇಲ್ಲ ಪೂರ್ತಿಯಾಗಿ ಇನ್ನೂ ಸಿನಿಮಾ ಥಿಯೇಟ್ರಿಗೆ ಅಷ್ಟೊಂದು ಜನ ಬರ್ತಾ ಇಲ್ಲ ನಾವೇನು ಆ ಸಿನಿಮಾಗಳು ಬಂದು ಇನ್ನೇನು ಸಿನಿಮಾಗಳು ಮಾಡ್ತಾಯಿದ್ದೀವಿ ನಾವು ಮಾಡಿರೋ ಸಿನಿಮಾಗಳು ರಿಲೀಸ್ ಆಗೋ ಟೈಮ್ಗೆ ಕೊರೋನಾ ಬಂದಿದೆ ಎಂಟು ಹತ್ತು ಸಿನಿಮಾಗಳಾಗಿದ್ದಾವೆ ಸರ್ ಅವೆಲ್ಲ ರಿಲೀಸ್ ಆಗಬೇಕು ಅದಕ್ಕೂ ಕಾಯ್ತಾ ಇದ್ದೀನಿ ನೋಡೋಣ ಸರ್ ಏನೇನು ಇದೆ ದೊಡ್ಡ ದೊಡ್ಡ ರೈಡರ್ ಸಿನಿಮಾ ಆಗಿದೆ ಸರ್ ನಿಖಿಲ್ ಕುಮಾರ್ ಸ್ವಾಮಿ ಸರ್ದು ಸಿನಿಮಾ ಆಗಿದೆ ಇಡೀ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ನಂದು ಚಿಕ್ಕಣ್ಣ ಅವರ ಕಾಂಬಿನೇಷನ್ನು ಚಿಕಣ್ಣ ಸರ್ ತುಂಬ ನಾವು ಅಂದ್ಕೊಂಡಿದ್ದೀವಿ ದೊಡ್ಡ ಸ್ಟಾರ್ ನಟರು ಕಾಮಿಡಿ ಆ್ಯಕ್ಟರು ಚಿಕಣ್ಣವ್ರು ಬಂದಾಗೆಲ್ಲ ನಾನು ಶೋದಲ್ಲಿ ನೋಡಿದ್ದೆ ಬರೀ ಮುಕ್ತ ಪರಿಚಯ ಇತ್ತು ಅಷ್ಟೇ ಬಟ್ ಡೈರೆಕ್ಟಾಗಿ ಮಾತಾಡಿಲ್ಲ ಶೋದಲ್ಲಿ ಹೋದಾಗ ಎಷ್ಟು ನಮ್ಗೆ ಹೆಂಗೆ ಅಂದರೆ ಅವರು ಯಾರೋ ದೊಡ್ಡವರು ಅಂತ ಅನ್ನೋಕ್ಕಿಂತ ತುಂಬ ಫ್ರೆಂಡ್ಲಿಯಾಗಿ ಅವ್ರ ಜೊತೆ ಮಾಡ್ತಾಯಿದ್ರು ತುಂಬ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಭಯ ಇತ್ತು ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ನಾವು ಹಿಂಗೆ ಸ್ಕಿಟ್ ಮಾಡ್ಬೇಕಾರೆ ಹೆಂಗೆ ಮಾಡ್ತೀವಲ್ಲ ಹಂಗೆ ಕಾಮಿಡಿ ಆಯಿತು ನಮ್ಮ ಡೈರೆಕ್ಟರ್ ವಿಜಯ್ ಕುಮಾರ್ ಕೊಂಡ ಸರ್ ತೆಲುಗು ಡೈರೆಕ್ಟ್ರು ಅವರು ಅವರೊಂದು ಫಸ್ಟ್ ಸೀನ್ ಕೂಡಲೇ ಆಚೆ ಕೂಡಲೇ ಹೇಳಿದರು ಅವ್ರು ತೆಲುಗು ಭಾಷೆ ನನಗೆ ಬರಲ್ಲ ಹೇಳಿದರು ಇದು ಆ್ಯಕ್ಟಿಂಗ್ ಬಾ ಭಾಳ ಏನೋ ಚಾಲ ಚೇಸ ಏನೋ ಅಂದರು ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದೆಯಾ ಮಂಜು ನೀನು ಅಂತ ಅಂದರು ನನಗೆ ಅದೇ ಖುಷಿ ಆಯಿತು ಅಲ್ಲಿಂದ ಇಡೀ ಸಿನಿಮಾ ಮಾಡಿದ್ದೀನಿ ಆ ಸಿನಿಮಾ ಸದ್ಯದರಲ್ಲಿ ರಿಲೀಸ್ ಆಗ್ತಾಯಿದೆ ಎಲ್ಲರೂ ನೋಡಿ ನಿಮ್ಮ ಸಪೋರ್ಟು ಇರಲಿ ಅದಾದಮೇಲೆ ಕೂಡ ಸುಮಾರು ಸಿನಿಮಾಗಳಿದಾವೆ ಟ್ವೆಂಟಿ ಟ್ವೆಂಟಿ ಮ್ಯಾಟಿನಿ ಚೆಕ್ ಅಂತ ಮತ್ತು ಕೌಟಿಲ್ಯ ಹೈಸ್ಕೂಲ್ ಗ್ಯಾಂಗ್ ಒಂದಷ್ಟು ಸಿನಿಮಾಗಳಾಗಿದ್ದಾವೆ ಇನ್ನೂ ಒಂದು ಎರಡು ಮೂರು ಶುರು ಆಗ್ತಾ ಇದಾವೆ ಅವೆಲ್ಲ ಥಿಯೇಟ್ರಲ್ಲಿ ಅಲ್ಲಿ ಬನ್ನಿ ಆ ನಮ್ಮ ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಿ ನಮಗೆ ಹೇಗೆ ಕಿರುತೆರೆಯಲ್ಲಿ ಸ್ವಾಗತ ಮಾಡಿದರೋ ಹಿರಿತೆರೆಯಲ್ಲೂ ಕೂಡ ನಮ್ಮನ್ನ ಸ್ವಾಗತ ಮಾಡಿ ಮಾಡಿ ಅಂತ ಜನಕ್ಕೆ ಹೇಳ ಇಷ್ಟ ಪಡ್ತೀನಿ ಯಾಕಂದ್ರೆ ಒಂದು ನಂಬಿಕೆ ಕೂಡ ನನಗಿದೆ ಕೊನೆಯದಾಗಿ ಸರ್ ನಿಮ್ಮ ಕನಸುಗಳು ಏನು ಅಚೀವ್ ಮಾಡಬೇಕು ಅಥವಾ ಸರ್ ನನಗೆ ಸುಮಾರು ಜನ ಇನ್ನೊಂದಂದರೆ ನಾವು ಮಜಾ ಭಾರತ ಕಾಮಿಡಿ ಶೋ ಆಗಿರೋದ್ರಿಂದ ಸುಮಾರು ಪಾತ್ರಗಳು ನಮ್ಮ ಕಾಮಿಡಿನೇ ಬರುತ್ತೆ ನಾನು ಹೇಳಬೇಕು ಅಂದರೆ ನಾನು ಬರೀ ಕಾಮಿಡಿಯನ್ ಅಲ್ಲ ನನ್ನೊಳಗೊಬ್ಬ ಸೀರಿಯಸ್ ಆ್ಯಕ್ಟರ್ ಇದ್ದಾನೆ ಬೇರೆ ಬೇರೆ ಥರ ಆ್ಯಕ್ಟರ್ ಇದ್ದಾನೆ ನನಗೆ ಎಲ್ಲ ಥರದ ಕ್ಯಾರೆಕ್ಟರ್ ಇಷ್ಟ ರಂಗಭೂಮಿಲಿ ಅವೆಲ್ಲ ಮಾಡಿದ್ದೀವಿ ಮಜಾ ಭಾರತ ಕಾಮಿಡಿ ಶೋ ಆಗಿರೋದ್ರಿಂದ ಅಲ್ಲಿ ಕಾಮಿಡಿ ಮಾಡಬೇಕು ಅನಿವಾರ್ಯ ಕಾಮಿಡಿ ಮಾಡ್ತಾ ನಮ್ಗೆ ಎಲ್ಲ ಥರದ್ದು ಕ್ಯಾರೆಕ್ಟರ್ ಮಾಡೋಕ್ಕೆ ತುಂಬ ಇಷ್ಟ ಈಗ ಕೆಲವೊಂದಿಷ್ಟು ಸಿನಿಮಾಗಳಲ್ಲೂ ಕೂಡ ಆ ಪ್ರಯತ್ನ ನಡೀತಾ ಇದೆ ಒಂದಿಷ್ಟು ಸಿನಿಮಾ ಕಾಮಿಡಿ ಜನರಾದರೆ ಒಂದಿಷ್ಟು ಬೇರೆ ಬೇರೆ ಥರದ ಪ್ರಯತ್ನಗಳನ್ನು ಕೂಡ ಮಾಡ್ತಾಯಿದ್ದೀನಿ ಇನ್ನೂ ಆ ಥರದ ಪಾತ್ರಗಳು ಕಾಮಿಡಿ ಮಾಡ್ತೀನಿ ಕಾಮಿಡಿ ಬಿಟ್ಟು ಬೇರೆ ಥರದ ಜನರು ಪಾತ್ರಗಳನ್ನು ಮಾಡೋಕ್ಕೆ ತುಂಬ ಇಷ್ಟ ಇದೆ ಅದೆಲ್ಲ ಮೀನ್ ಅದೆಲ್ಲ ದಾಟಿ ಒಂದು ಆಸೆ ಅಂದರೆ ನನ್ನ ಚಿಕ್ಕ ಯಾವಾಗಲೂ ಅಷ್ಟೇ ನನ್ನ ಫ್ರೆಂಡ್ಸ್ ಈಗಲೂ ಹೇಳ್ತಾರೆ ನಂಗೆ ಡೈರೆಕ್ಷನ್ ಒಂಚೂರು ಇಂಟ್ರೆಸ್ಟ್ ಇದೆ ಡೈರೆಕ್ಷನ್ ಮಾಡಬೇಕು ಅಂತ ತುಂಬ ಇದೆ ಬಟ್ ಈಗಲೇ ಮಾಡಲ್ಲ ಯಾಕಂದರೆ ಯಾವುದು ಕಲಿಯಿದೆ ಯಾವುದು ಮಾಡೋಂಗಿಲ್ಲ ಅದರಲ್ಲಿ ಅದೊಂದು ಬ್ರಹ್ಮಾಂಡ ವಿದ್ಯೆ ಅಂತಲೇ ನನಗೆ ಈಗೂ ಅಂದ್ಕೊಂಡಿರೋದು ಅದು ಪೂರ್ತಿ ಕಲಿಯೋವರೆಗೂ ಅದೇನು ಅಂತ ತಿಳ್ಕೊಳ್ಳೋವ್ರಿಗೂ ಪೂರ್ತಿ ತಿಳ್ಕೊಂಡ್ಮೇಲೆ ಮಾಡಬೇಕು ಅಂತ ಖಂಡಿತ ಇದೆ ಮುಂದೆ ಯಾವತ್ತು ನನ್ನ ಟೈಮ್ ಬಂದಾಗ ನಾನಿದ್ದಾಗ ಡೈರೆಕ್ಷನ್ ಮಾಡಬೇಕು ಅನ್ನೋ ಆಸೆ ಇದೆ ತುಂಬ ಆಯಿತು ಹೇಳಿದೆ ಅಂದರೆ ನಾನು ಎಲ್ಲ ಸುಮಾರು ಕಡೆ ನನ್ನ ಫೀಲಿಂಗ್ಸ್ನ ಶೇರ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಕತೆಗಳನ್ನ ಬಿಟ್ಟು ಇಲ್ಲಿ ಹೊಸ್ದಾಗಿ ಕತೆಗಳ್ನ ಹೇಳಿದ್ದೀನಿ ಯಾಕಂದರೆ ಎಲ್ಲ ಕಡೆಗೂ ಅದೇ ಆಗುತ್ತೆ ಅಂತ ತುಂಬ ಆರಾಮಾಗಿ ಮಾತಾಡಿದ್ದೀನಿ ತುಂಬ ದಿನದ ಮೇಲೆ ಮಾತಾಡಿದ್ದೀನಿ ಒಂದು ಕನಸಿತ್ತು ಆ ಕನಸನ್ನು ಈಡೇರಿಸ್ಕೊಳ್ಳೋಲ್ಲಿ ಇವರು ತುಂಬ ಸಪೋರ್ಟಿವ್ ಆಗಿ ಮಾಡಿದ್ದಾರೆ ನಾನು ಹೆಗ್ಗದ್ದೆ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ತುಂಬ ಋಣಿಯಾಗಿರ್ತೀನಿ ಯಾಕಂದರೆ ಪ್ರತಿಭೆ ಎಲ್ಲ ಕಡೆ ಇರ್ತವೆ ಆ ಪ್ರತಿಭೆಗಳನ್ನ ಗುರುತಿಸಿ ಅದನ್ನು ಇನ್ಸ್ಪೈರ್ ಆಗೋ ರೀತಿ ಜನಕ್ಕೆ ಮುಟ್ಟಿಸ್ತಾರಲ್ಲ ಅವರು ಕೂಡ ಒಂದು ನಿಜವಾದ ದೊಡ್ಡ ಅಂತಲೇ ಹೇಳ್ಬೋದು ಆ ಪ್ರತಿಭೆ ಆ ಪ್ರತಿಭೆಯ ಅನ್ವೇಷಣೆ ಕೆಲಸನ ಈ ಹೆಗ್ಗದ್ದೆ ಸ್ಟುಡಿಯೋಸ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇಡೀ ವೀಕ್ಷಕರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್